ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಆದಿ ಕೈಲಾಸ, ಕೈಲಾಸದಲ್ಲಿ ಐದು ಕೈಲಾಸಗಳಂತಿದೆ, ಪಂಚಕೈಲಾಸ ಅಂತ ಹೇಳ್ತಾರೆ. ಅಂತಹ ಪಂಚಕೈಲಾಸ ಉತ್ತರಾಖಂಡಲ್ಲಿರ್ತಕ್ಕಂಥ ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಉತ್ತರಾಖಂಡ್ ದೈವ ಭೂಮಿ, ದೇವರ ಭೂಮಿ, ದೇವರ ಭೂಮಿ ಅಂತಲೇ ಹೆಸರಾಗಿರ್ತಕ್ಕಂಥದ್ದು ಉತ್ತರಾಖಂಡ್. ಈ ಉತ್ತರಾಖಂಡಲ್ಲಿ ಸಾಂಬ ಸದಾಶಿವನ ದರ್ಶನಕ್ಕಾಗಿ ಆದಿ ಕೈಲಾಸಿಗೆ ನಾವು ಬಂದಿದ್ದೇವೆ. ಆದಿ ಕೈಲಾಸ್ ಅಥವಾ ಓಂ ಪರ್ವತ ಅಂತ ಹೇಳ್ತಾರೆ. ಆದಿ ಕೈಲಾಸಲ್ಲಿ ಆ ಸುಂದರವಾದಂತಹ ರಮಣೀಯವಾದಂತಹ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಸಾಂಬ ಸದಾಶಿವನ ದರ್ಶನ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳು, ತಾವೆಲ್ಲರೂ ಸಹಿತ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಲ್ಲ, ನಾವು ನೀವೇ ಭಾಗ್ಯವಂತರು. ಎಲ್ಲರೂ ಹೇಳೋಣ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈಗ ದೆಹಲಿಗೆ ಬಂದು ಇಲ್ಲಿಂದ ಪಂತನಗರಿಗೆ ಹೊರಡ್ತಾ ಇದ್ದೀವಿ. ಬೆಂಗಳೂರಿನಿಂದ ದೆಹಲಿಗೆ ಒಂದು ವಿಮಾನ, ದೆಹಲಿಯಿಂದ ಪಂತನಗರಿಗೆ ಮತ್ತೊಂದು ವಿಮಾನ. ಈ ವಿಮಾನದಲ್ಲಿ ಪಯಣ ಬೆಳೆಸಿ ಅಲ್ಲಿಂದ ರಸ್ತೆ ಮಾರ್ಗದಲ್ಲೇ ನಡಿಬೇಕು. ರಸ್ತೆ ಮಾರ್ಗದಲ್ಲಿ ಹೊರಟು ಆದಿ ಕೈಲಾಸವನ್ನು ಸೇರ್ಕೋಬೇಕು. ಸಾಂಬ ಸದಾಶಿವನ ಅನುಗ್ರಹವನ್ನು ಪಡಿಬೇಕು. ಶಿವ ಸಾನ್ನಿಧ್ಯದಲ್ಲಿ ದೇವರ ಪ್ರಾರ್ಥನೆ ಸಲ್ಲಿಸಬೇಕು. ನಡೆಯುವಂಥ ಮಹಾಯಜ್ಞದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಪರಿಕ್ರಮಣ ಇದೆಯಲ್ಲ ಅಬ್ಬ, ಅದರ ಆನಂದವೇ ಬೇರೆ. ಇಂತಹ ಆನಂದವನ್ನು ಮನೆಯಲ್ಲಿ ಕೂತು ಟಿ ವಿಯಲ್ಲಿ ನೋಡೋದು ಒಂದು ಭಾಗ್ಯ, ಆದರೆ ಶಕ್ತಿ ಇರುವಾಗ ಇಂತಹ ಸಾನ್ನಿಧ್ಯಗಳಿಗೆ ಸುತ್ತಾಡಬೇಕು. ಏನೇ ಆದರೂ ಮನುಷ್ಯ ಹುಟ್ಟು ಸಾವು ಇದು ನಡೀತಕ್ಕಂಥದ್ದೇ. ಇದು ಪ್ರಕೃತಿಯಲ್ಲಿ ಯಾರೂ ತಪ್ಪಿಸ್ಲಿಕ್ಕಾಗೋದಿಲ್ಲ. ಆದರೆ ತಾಯಿ ಗರ್ಭದಿಂದ ಜನ್ಮ ತಾಳದ ಮೇಲೆ ಇಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯಗಳನ್ನು ದರ್ಶನ ಮಾಡೋದಿದೆಯಲ್ಲ, ಅದೇ ಬಹಳ ವಿಶೇಷ. ಅಂತಹದರಲ್ಲಿ ಆದಿ ಕೈಲಾಸ ಅಂತಕ್ಕಂಥದ್ದು, ಮಾನಸ ಸರೋವರ, ಕೈಲಾಸು, ಕೈಲಾಸ ಯಾತ್ರೆ, ಇದು ಅದ್ಭುತವಾದಂಥದ್ದೇ. ಆದರೆ ಅಷ್ಟು ದೂರ ಪ್ರಯಾಣ ಬೆಳೆಸಲಿಕ್ಕಾಗದಿದ್ದವ್ರಿಗೂ ಅದರ ಪ್ರತಿ ಇಲ್ಲಿದೆ. ಹಾಗಾಗಿ ಇದನ್ನು ಪುಟ್ಟ ಕೈಲಾಸ ಅಂತಾರೆ, ಅಥವಾ ಚಿಕ್ಕದಾದಂತಹ ಕೈಲಾಸ ಯಾತ್ರೆ, ಕೈಲಾಸ ಕ್ಷೇತ್ರ ಅಂತ ಹೇಳ್ತಾರೆ. ಅದರಲ್ಲೂ ಸಹಿತ ಸಾಂಬ ಸದಾಶಿವನ ಪ್ರಧಾನವಾಗಿರ್ತಕ್ಕಂಥ ಕೈಲಾಸ ಹೇಗಿದೆಯೋ ಅದೇ ಥರ ಕೈಲಾಸದ ಸಾನ್ನಿಧ್ಯ ಇಲ್ಲೂ ಇದೆ. ಆದಿ ಕೈಲಾಸ ಯಾತ್ರೆ ಡೆಲ್ಲಿಗೆ ಬಂದು ದೆಹಲಿಯಿಂದ ಪಂತನಗರಿಗೆ ಹೊರಡಬೇಕಾದ್ರೆ ಇನ್ನೊಂದು ಫ್ಲೈಟ್ನ ಬದಲಾಯಿಸ್ಬೇಕು. ಆ ಫ್ಲೈಟ್ ಬದಲಾಯಿಸ್ತಾ ಇದ್ದೀವಿ ಅಷ್ಟೇ. ಅದರಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ದೆಹಲಿನಲ್ಲಿ ಇತ್ತೀಚೆಗೆ 56 ಡಿಗ್ರಿ ಬಿಸಿಲಿತ್ತು. 56 ಡಿಗ್ರಿ ಬಿಸಿಲಾದ ಮೇಲೆ ಇವತ್ತೇ ಪ್ರಪ್ರಥಮ 4 ಮಳೆ ಹನಿ ಪ್ರಾರಂಭ ಆಗಿದೆ ಅಂತ ಇಲ್ಲಿನ ಜನ ಹೇಳ್ತಾ ಇದ್ದಾರೆ. ಸಾಕಷ್ಟು ಬಿಸಿಲಿನ ವಾತಾವರಣ, ಬಿಸಿಲಿನ ವಾತಾವರಣದಲ್ಲಿ ಮಳೆ ಬೀಳ್ತಿರೋದು. ಆದರೆ ಈ ವರ್ಷದ ಈ ಪ್ರಾರಂಭ ದಿನದಲ್ಲಿ ಮಳೆ, 56 ಡಿಗ್ರಿ ಬಿಸಿಲಾದ ಮೇಲೆ ಮಳೆ ಬಂದಂತಹದ್ದು ಅಂತ ಹೇಳ್ತಾರೆ. ಏನೇ ಆದರೂ ವಿಮಾನ ಪ್ರಯಾಣ ಈಗ, ಇದಾದ ನಂತರ ವಾಹನ ಪ್ರಯಾಣ. ಏನೇ ಆದರೂ ಸಾಂಬ ಸದಾಶಿವನ ದರ್ಶನ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕ.
ಪಿತೃಗರ್ ಅಂತ ಹೇಳ್ತಾರೆ. ಮೊದಲು ಪೃಥ್ವಿಗರ್ ಆಗಿರ್ತಕ್ಕಂಥದ್ದು ಇವತ್ತು ಪಿತೃಗರ್ ಆಗಿದೆ. ಪೃಥ್ವಿಗರ್ ಅಂದರೆ ಭೂಮಿ ಮತ್ತು ಆಕಾಶ ಅಂತ. ಅಂದಿನ ರಾಜ ಸುಂದರವಾದಂತಹ ಒಂದು ಮನೆಯನ್ನು ಕಟ್ಟಿದ್ದಂತೆ. ಕಟ್ಟಿ ಇಲ್ಲಿಂದ ದೇವರನ್ನ ದರ್ಶನ ಮಾಡಲಿಕ್ಕೆ ಬರುವಂತಹ ಯಾತ್ರಿಕರಿಗೆ ಒಂದಷ್ಟು ಸಹಾಯಗಳನ್ನು ನಡೆಸ್ತಿದ್ದಂತೆ. ಯಾಕೆಂದರೆ ದೈವ ಭೂಮಿ, ದೇವರ ಭೂಮಿ ಇದು. ಇಂತಹ ಆದಿ ಕೈಲಾಶ್ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ದರ್ಶನಕ್ಕೆ ಹೊರಡಬೇಕಾದ್ರೆ ಈ ಸಾನ್ನಿಧ್ಯದಿಂದಲೇ ಪ್ರಾರಂಭ ಮಾಡ್ತಿದ್ರು. ಏನೇ ಆದರೂ ಈ ಸುಂದರವಾದಂತಹ ರಮಣೀಯವಾದಂತಹ ಪ್ರಕೃತಿಯ ಮಡಿಲಲ್ಲಿ ನೋಡಲಿಕ್ಕೆ ಎರಡು ಕಣ್ಗಳು ಸಾಲದು, ಅಷ್ಟು ಆನಂದಮಯ. ಸುತ್ತಮುತ್ತ ಬರೀ ಬೆಟ್ಟ ಗುಡ್ಡಗಳೇ ಪರಿಕ್ರಮಿಸುವಂತಹದ್ದು. ಆ ಬೆಟ್ಟ ಗುಡ್ಡಗಳನ್ನು ನೋಡುವುದೇ ಒಂದು ಭಾಗ್ಯ, ಅಂತಹ ಆನಂದ ಸಹಿತ. ಅಂತಹ ಅದ್ಭುತವಾದಂತಹ ಸಾನ್ನಿಧ್ಯಕ್ಕೆ ಇಲ್ಲಿಂದಲೇ ಪ್ರಾರಂಭ ಆಗುತ್ತೆ ಪಿತೃಗರಿಂದ. ಪಿತೃಗರ್ ಬಂದು ಇಲ್ಲಿ ಒಂದಷ್ಟು ಕಾಲ ಉಳಿದು ತದನಂತರ ಮುಂದಿನ ಪಯಣವನ್ನು ಬೆಳೆಸಬೇಕು ಎಂಬತಕ್ಕಂಥದ್ದೇ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಯಾತ್ರಿಕರು ಆ ಚಿಂತನೆಯಲ್ಲಿರ್ತಾರೆ. ಇನ್ನು ವಿಶೇಷವಾಗಿರ್ತಕ್ಕಂತಹ ಓಂ ಪರ್ವತ ಸರ್ವೇ ಬಸರು ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹೇ ತನ್ನೋ ರುದ್ರ ಪ್ರಚೋದಯಾತ್. ವಿಶೇಷವಾಗಿರ್ತಕ್ಕಂಥ ಆದಿ ಕೈಲಾಶ್ ಓಂ ಪರ್ವತ. ಆ ಓಂ ಪರ್ವತ ಎಂಬತಕ್ಕಂಥದ್ದು ಒಂದು ಪರ್ವತದ ಶಿಖರದ ಮೇಲೆ ಓಂ ಆಕಾರ ಮೂಡಿರ್ತಕ್ಕಂಥದ್ದು, ಅದು ದೈವದತ್ವವಾಗಿರ್ತಕ್ಕಂಥದ್ದು. ಓಂ ಎಂಬತಕ್ಕಂಥದ್ದು ಇದೆಯಲ್ಲ, ನಾಭಿಯಿಂದ ಬರ್ತಕ್ಕಂಥದ್ದು. ಓಂಕಾರವನ್ನು ಯಾರು ಪಠನೆ ಮಾಡಿದ್ರೂ ಅವರ ಜನ್ಮದಾರ್ಭಿರ್ತಕ್ಕಂಥ ಕರ್ಮಫಲ ದೂರ. ಜೊತೆಗೆ ಓಂಕಾರವನ್ನು ಪಠನೆ ಮಾಡುವಂತಹ ಕಾಲ ಬೆಳಗಿನ ಬ್ರಾಹ್ಮಿ ಮುಹೂರ್ತ. ಜೊತೆಗೆ ಆ ಓಂಕಾರದ ಧ್ವನಿ ಯಾರಲ್ಲಿ ನಿತ್ಯವೂ ಮೊಳಗುತ್ತೋ ಅವರ ಆರೋಗ್ಯ ಸಮೃದ್ಧಿಯಾಗಿರುತ್ತೆ. ಹಾಗೆ ಓಂಕಾರ ಪರ್ವತವಾಗಲಿ, ಹಾಗೆ ಆದಿ ಕೈಲಾಶ ಆಗಲಿ, ಈ ಛೋಟಾ ಕೈಲಾಸ್ ಅಥವಾ ಆದಿ ಕೈಲಾಶ ಅಂತ ಹೇಳ್ತಾರೆ. ಆ ಕೈಲಾಸ ಕ್ಷೇತ್ರವನ್ನು, ಅದರಲ್ಲೂ ಸಾಂಬ ಸದಾಶಿವ ನೆಲೆ ನಿಂತಹ ಸಾನ್ನಿಧ್ಯವನ್ನು ನೋಡಬೇಕಾದ್ರೆ ಇಂತಹ ಒಂದು ಈ ರಸ್ತೆಯನ್ನು ಪರಿಕ್ರಮಿಸಲೇಬೇಕು. ಈ ರಸ್ತೆ ಯಾವಾಗ ಕಟ್ಟಾಗುತ್ತೋ, ಈ ರಸ್ತೆಯಲ್ಲಿ ಯಾವಾಗ ಬೆಟ್ಟ ಗುಡ್ಡಗಳು ಉರುಳಿ ಬೀಳುತ್ತೋ, ಅದಾದ ನಂತರ ಪುನಃ ಒಂದಷ್ಟು ಕಾಲ ರಸ್ತೆಯನ್ನು ಅಲ್ಲಿರ್ತಕ್ಕಂಥ ಆ ಕಲ್ಲುಗುಂಡುಗಳನ್ನು ತೆರವುಗೊಳಿಸಿದ ನಂತರ ಪುನಃ ನಮ್ಮ ಪಯಣ ಮುಂದುವರಿಯುತ್ತೆ. ಹಾಗೆ ತಾವೀಗ ನೋಡಬಹುದು, ಮಾರ್ಗ ಮಧ್ಯದಲ್ಲಿ ಆ ಬೆಟ್ಟ ಕುಸಿದಿರೋದ್ರಿಂದ ನಮಗೆ ಮಾರ್ಗ ಮಧ್ಯದಲ್ಲಿ ರಸ್ತೆ ಹಾಳಾಗಿದೆ, ಹಾಗಾಗಿ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಈ ರಸ್ತೆ ಹಾಳಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಬೆಟ್ಟದ ಒಂದಷ್ಟು ಆ ಕಲ್ಲುಗಳು ಉರುಳಿ ಬಿದ್ದಿದ್ದರಿಂದ, ರಸ್ತೆಯಲ್ಲಿ ಕಲ್ಲುಗಳು ಉರುಳಿ ಬಿದ್ದಿದ್ದರಿಂದಲೇ ರಸ್ತೆಯನ್ನು ತೆರವುಗೊಳಿಸಿದ್ದಾರೆ. ಆದರೂ ಈ ಭಾಗದ ಮಿಲಿಟರಿ ಅಧಿಕಾರಿಗಳಿದ್ದಾರಲ್ಲ, ರಸ್ತೆಗಳನ್ನು ಶುದ್ಧಿ ಮಾಡೋದರಲ್ಲಿ, ರಸ್ತೆಗಳನ್ನು ಸರಿಯಾದ ವ್ಯವಸ್ಥೆ ನೋಡೋದರಲ್ಲಿ, ಮತ್ತು ಯಾವುದೇ ಗಾಡಿ ಏನೇ ಸಮಸ್ಯೆ ಆದರೂ ಈ ಭಾಗದ ಸೈನಿಕರು, ಮಿಲಿಟರಿ ಅಧಿಕಾರಿಗಳು ಓಡಿ ಬಂದು ಈ ಕೆಲಸವನ್ನು ಮಾಡ್ತಾರೆ. ಈಗ ತಾವು ನೋಡಬಹುದು, ರಸ್ತೆ ಎಲ್ಲವೂ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು. ಹಾಗೆ ಮೇಲಿಂದ ಬಂಡೆ ಉರುಳಿರೋದ್ರಿಂದ, ಅಂದರೆ ಆ ಮಾರ್ಗದಲ್ಲಿ ಜೆ ಸಿ ಪಿಗಳ ಸಹಾಯದಿಂದ ಸ್ಥಳವನ್ನು ಶುದ್ಧಿಪಡಿಸಿ ನಂತರ ಈ ಮಾರ್ಗದಲ್ಲಿ ಹೊರಡೋದಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾರೆ. ಮಿಲಿಟರಿ ಅಧಿಕಾರಿಗಳಿರಲಿ ಅಥವಾ ಯಾರೊಬ್ಬರಾದರೂ ಸಹಿತ ಅದರ ಜವಾಬ್ದಾರಿ ಹೊತ್ತು ಈ ಮಾರ್ಗವನ್ನು, ಆದಿ ಕೈಲಾಶ್ ಓಂ ಪರ್ವತವನ್ನು ನೋಡಲಿಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ತಾಪತ್ರಯಗಳಿಲ್ಲದೆ ರಸ್ತೆ ಸುಸಜ್ಜಿತವಾಗಿರಲಿ ಎಂಬತಕ್ಕಂಥ ಚಿಂತನೆ. ಆದರೂ ಮಾರ್ಗಗಳು ಭಾಳ ಚಿಕ್ಕದು. ಚಿಕ್ಕದಾದಂಥ ಮಾರ್ಗದಲ್ಲಿ ಒಂದು ಗಾಡಿ ಹೋದರೆ ಇನ್ನೊಂದು ಗಾಡಿ ಬರೋದು ಕಷ್ಟ. ಈ ಕಡೆಯಿಂದ ಒಂದಷ್ಟು ಗಾಡಿ ಹೋಗಬೇಕು, ಆ ಕಡೆ ನಿಲ್ಲಬೇಕು, ಆ ಕಡೆಯಿಂದ ಬರೋ ಗಾಡಿಗೆ ಈ ಕಡೆಯವರು ದಾರಿ ಮಾಡಿಕೊಡ್ಬೇಕು. ಅದರ ಮಧ್ಯದಲ್ಲಿ ಬೆಟ್ಟ ತಳಗೆ ಬಂದಾಗ ಅಥವಾ ಉರುಳಿ ಬಿದ್ದಾಗ ಅಥವಾ ಒಂದಷ್ಟು ಮಣ್ಣು ಕುಸಿದಾಗ ಅದು ಶುದ್ಧಿಯಾಗಿ ಅದು ಸರಿಪಡಿಸೋ ತನಕ ಬೇರೊಂದು ಗಾಡಿ ಹೋಗ್ಲಿಕ್ಕಾಗೋದಿಲ್ಲ. ಏನೇ ಆದರೂ ಆದಿ ಕೈಲಾಶ್ ಸಾಂಬ ಸದಾಶಿವನ್ನು ದರ್ಶನ ಮಾಡಬೇಕು. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್.
ತಾಮ್ರ ಸದಾಶಿವನ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ಸಾನ್ನಿಧ್ಯವನ್ನು ಕೈಲಾಸನಾಥನಾದಂತಹ ಆದಿ ಕೈಲಾಶ್ ಕೈಲಾಶ್ ಜೊತೆಗೆ ಪಂಚ ಕೈಲಾಶ್ ಛೋಟಾ ಕೈಲಾಸ್ ಅಂತ ಹೇಳ್ತಾರೆ. ಕೈಲಾಸ ಕ್ಷೇತ್ರ ಎಂಬತಕ್ಕಂಥದ್ದು ಶಿವಪಾರ್ವತಿಯರು ತಪಸ್ಸು ಕೂತು ನೆಮ್ಮದಿಯಾಗಿ ಅವರು ಕೂತಿರ್ತಕ್ಕಂಥ ಸಾನ್ನಿಧ್ಯಗಳು. ಹಾಗಾಗಿ ಅಲ್ಲಿ ಭವ್ಯವಾದಂತಹ ದೇವಾಲಯವಿಲ್ಲ, ಸುಂದರವಾದಂತಹ ಯಾವುದೇ ವಿಗ್ರಹಗಳ ಕೆತ್ತನೆ ಇಲ್ಲ. ಆದರೆ ಆದಿ ಕೈಲಾಶಲ್ಲಿರ್ತಕ್ಕಂಥದ್ದು ಒಂದು ಚಿಕ್ಕದಾದಂತಹ ಒಂದು ಬೆಟ್ಟ. ಆ ಬೆಟ್ಟವನ್ನೇ ಯಾರೂ ಪರಿಕ್ರಮಿಸಕ್ಕಾಗದಂತಹ ರೀತಿ ಅಲ್ಲಿರ್ತಕ್ಕಂಥದ್ದು. ಇಷ್ಟೇ ಆದರೂ ದೇವರ ಭೂಮಿ, ದೈವ ಭೂಮಿ, ದೇವರು ನಿಂತಹ ಸಾನ್ನಿಧ್ಯ, ಈ ಪ್ರಕೃತಿ ಮಡಿಲಲ್ಲಿ ಎಲ್ಲವೂ ಸಹಿತ ವಿಸ್ಮಯಗಳೇ. ಆದರೆ ಭಗವಂತ ಆತ ಕರೆದಾಗ ಮಾತ್ರ ನಾವಲ್ಲಿ ಹೋಗ್ಬೇಕಾಗತ್ತೆ. ಎಲ್ಲರೂ ಅಂದ್ಕೊಳ್ತಾರೆ ದುಡ್ಡಿದ್ರೆ ಮಾತ್ರ ಏನ್ ಬೇಕಾದರೂ ಸಾಧನೆ ಮಾಡಬಹುದು ಅಂತ. ದುಡ್ಡಿದ್ದು ಸಾಧನೆ ಮಾಡಿದ್ರೆ ತಾವುಗಳಿರುವ ಸಾನ್ನಿಧ್ಯಗಳಲ್ಲಿ ಮಾತ್ರ. ಆದರೆ ಇಂತಹ ಕ್ಷೇತ್ರಗಳಲ್ಲಿ ಬಂದು ಇಂತಹ ಕ್ಷೇತ್ರವನ್ನು ಪರಿಕ್ರಮಿಸೋದಿದೆಯಲ್ಲ, ಅದು ಬಹಳ ಕಷ್ಟ ಸಾಧ್ಯ. ನಾನು ಇಲ್ಲಿ ಕೂತರು ಮತ್ತೊಂದರ ಸಹಾಯ ಇಲ್ಲದೆ ನಾನು ಇಲ್ಲಿ ಕೂರ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂದರೆ ನನ್ನ ಬಲಭಾಗದಲ್ಲಿ ಒಮ್ಮೆ ಹಿಂಗೆ ಕಣ್ಣಾಯಿಸಿದ್ರೆ ಒಂದು ತಲೆ ತಿರುಗುವಂಥದ್ದಾಗತ್ತೆ, ಅಥವಾ ಒಂದು ಭಯ ಅಂತಕ್ಕಂಥದ್ದು ಹೃದಯದಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಆದರೂ ಬೆಟ್ಟ ಗುಡ್ಡಗಳು ಉರುಳುತ್ತಾ ಇರುತ್ತೆ. ಸಣ್ಣದಾದಂಥ ಕಿರಿದಾದಂಥ ರಸ್ತೆ, ಒಂದು ಗಾಡಿ ಮುಂದೆ ನಡೆದರೆ ಇನ್ನೊಂದು ಗಾಡಿ ಬರಲಿಕ್ಕೆ ಆಗೋದಿಲ್ಲ. ಇಂತಹ ಕಿರಿದಾದಂಥ ರಸ್ತೆ ಏನೇ ಹೆಚ್ಚು ಕಮ್ಮಿ ಆದರೂ ಮೇಲಿಂದ ಉರುಳತಕ್ಕಂತಹ ಬೆಟ್ಟ ಗುಡ್ಡಗಳು ಕಲಗಿ ಅದು ಕದರಿ ತಳಗೆ ಬಂದಾಗ, ಬೆಟ್ಟ ಗುಡ್ಡಗಳು ಉರುಳಿ ಬಿದ್ದಾಗ ಅದನ್ನು ಸ್ವಚ್ಛತೆ ಮಾಡಿ ಪುನಃ ರೋಡನ್ನು ಶುದ್ಧಿ ಮಾಡುವ ಕಾಯಕ ಇಲ್ಲಿನ ಸರ್ಕಾರ ಅಥವಾ ಮಿಲಿಟ್ರಿ ಎಲ್ಲರೂ ಸಹಿತ ಸಹಕರಿಸ್ತಾರೆ. ಎಲ್ಲರ ಉದ್ದೇಶ ಒಂದೇ, ಕೈಲಾಸನಾಥನಾದಂತಹ ಸಾಂಬ ಸದಾಶಿವನ ದರ್ಶನಕ್ಕೆ ಬರುವ ಯಾತ್ರಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಂತ. ಹಾಗೆ ಒಳ್ಳೆ ಮನಸ್ಸಿನಿಂದ ಬಂದು ಭಗವಂತನ ದರ್ಶನ ಮಾಡೋದಿದೆಯಲ್ಲ, ಅದು ಬಹಳ ವಿಶೇಷವೇ ಸರಿ. ಆದರೂ ನೋಡಲಿಕ್ಕೆ ಬಿಸಿಲಿಲ್ಲ, ಆದರೆ ಬಿಸಿಲಿನ ಹಬೆ ಇದೆಯಲ್ಲ, ಧಗೆ ಇದೆಯಲ್ಲ, ಅದು ತಡಿಲಿಕ್ಕಾಗ್ತಾ ಇಲ್ಲ. ಹತ್ತಜ್ಜೆ ನಡೆಯೋದು ಬಹಳ ಕಷ್ಟ ಅನಿಸುತ್ತೆ. ಆದರೂ ಇಂತಹ ಒಂದು ಕಠಿಣವಾದಂತಹ ಪರಿಶ್ರಮದಿಂದ ಬಂದರೂ ಆ ಕೈಲಾಸನಾಥನಾದಂತಹ ಸಾಂಬ ಸದಾಶಿವನ ನೋಡೋದು, ಆ ಓಂ ಪರ್ವತವನ್ನು ನೋಡೋದು, ಓಂಕಾರ ಪರ್ವತದಲ್ಲಿ ಓಂ ಎಂಬತಕ್ಕಂಥದ್ದು ನಾವು ನೀವೇನು ನೋಡಿದ್ದೀವೋ ಅದು ಬೆಟ್ಟದಲ್ಲಿರ್ತಕ್ಕಂಥದ್ದನ್ನು ಎಲ್ಲರೂ ಸಹಿತ ನೋಡ್ಬೋದು. ಅದಕ್ಕೆ ಅದನ್ನು ಓಂ ಪರ್ವತ ಅಂತ ಹೇಳ್ತಾರೆ. ಇನ್ನು ಪಾಂಡವರು ನಿಂತಹ ಸಾನ್ನಿಧ್ಯ ಇದೆ. ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಗೌರಿಶಂಕರರ ಆಲಯ ಅಲ್ಲಿದೆ, ಅದರಲ್ಲೂ ಗೌರಿಕುಂಡ ಎಂಬತಕ್ಕಂತಹದ್ದಿದೆ. ಇಷ್ಟೆಲ್ಲ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರಗಳಲ್ಲಿರ್ತಕ್ಕಂಥ ಆ ಸಾನ್ನಿಧ್ಯ, ಅಂದು ಪಾಂಡವರು ಮುಕ್ತಿಗಾಗಿ ತನ್ನ ವಿಶೇಷವಾಗಿರ್ತಕ್ಕಂತಹ ದೇವರ ಸಾನ್ನಿಧ್ಯವನ್ನು ಕಾಣಲಿಕ್ಕಾಗಿ ಪಾಂಡವರು ಸಹಿತ ಇಲ್ಲಿಗೆ ಬಂದು ಹೋಗಿದ್ದಾರೆ. ಅದೆಲ್ಲರ ಕುರುಹುಗಳು ಇವತ್ತಿಗೂ ನಾವು ನೋಡಬಹುದು. ಇಂತಹ ಅದ್ಭುತವಾದಂತಹ ಪುಣ್ಯಕ್ಷೇತ್ರ ಆದಿ ಕೈಲಾಶನಾಥ. ಈ ಕೈಲಾಸ ಮಾನಸ ಸರೋವರ, ಮಾನಸ ಸರೋವರ ಎಂಬತಕ್ಕಂಥದ್ದು ಬಹಳ ದೂರ. ಆದರೆ ಛೋಟಾ ಮಾನಸ, ಛೋಟಾ ಕೈಲಾಸ ಅಂತ ಹೇಳ್ತಕ್ಕಂಥದ್ದಿಲ್ಲ, ಈ ಛೋಟಾ ಕೈಲಾಸನ ಇವತ್ತು ನಾವು ನೋಡ್ತಾ ಇದ್ದೀವಿ. ಅದು ಛೋಟಾ ಬೇರೊಬ್ಬರಿಗೆ, ಆದರೆ ಅಲ್ಲಿಗೆ ಬರೋ ಭಕ್ತರಿಗೆ ಇದೇ ದೊಡ್ಡ ಕೈಲಾಸ. ಭಾರತಕ್ಕೂ ಮತ್ತು ನೇಪಾಳಗೂ ಮಧ್ಯದಲ್ಲಿ ಹರಿತಿರ್ತಕ್ಕಂಥ, ಭಾಳಷ್ಟು ಗಾಂಭೀರ್ಯದಿಂದ ಹರಿತಿರ್ತಕ್ಕಂಥ ಕಾಳಿ ನದಿ ಸರೋವರ. ಕಾಳಿ ನದಿ ಸರೋವರ ಈಗ ಸೌಮ್ಯವಾಗಿದ್ದಾಳೆ. ಒಂದಷ್ಟು ಜೋರು ಮಳೆ ಆಗಿಬಿಟ್ರೆ ಪ್ರವಾಹವೇ ಹುಕ್ಕಿ ಹರಿದಂಗಾಗತ್ತೆ. ಸಾಕಷ್ಟು ಜನ ಎಲ್ಲರೂ ನೋಡಿ ಆನಂದಿಸುವಂಥದ್ದಾಗತ್ತೆ. ಆದರೆ ಯಾರೂ ಯಾವ ಸಾಧನೆಯನ್ನು ಯಾವ ಹುಚ್ಚು ಪ್ರಯತ್ನವನ್ನು ಇಲ್ಲಿ ಒಂದು ಹೆಜ್ಜೆ ಮುಂದೂ ಮಾಡುವಂಥದ್ದಲ್ಲ. ಯಾಕೆಂದರೆ ಈ ಸ್ಥಳವೇ ಆಗಿದೆ. ಯಾವಾಗ ಬೆಟ್ಟ ಗುಡ್ಡಗಳು ಉರುಳಿ ಬೀಳುತ್ತೋ, ಆ ಬೆಟ್ಟ ಗುಡ್ಡಗಳು ಉರುಳಿ ಬಿದ್ದಾಗ ಅದನ್ನು ಪರಿಕ್ರಮಿಸೋದಿದೆಯಲ್ಲ, ಅದು ಬಹಳ ಕಷ್ಟ. ನೋಡ್ತಾ ಇದ್ರೇ ಈ ರಸ್ತೆ ಶುದ್ಧಿ ಮಾಡಿ ನಮ್ಮ ಮುಂದೆ ಪಯಣಕ್ಕೆ ದಾರಿ ಮಾಡಲಿಕ್ಕೆ ಈಗಾಗಲೇ ನಾವು ಈ ಜಾಗದಲ್ಲಿ ನಿಂತು ಸುಮಾರು 1.5 ಗಂಟೆಗಳ ಕಾಲ ಆಯಿತು. 2 ಗಂಟೆಗಳಿಂದ ಸತತವಾಗಿ ಪ್ರಯತ್ನಿಸ್ತಾ ಇದ್ದಾರೆ ಸ್ಥಳವನ್ನು ಶುದ್ಧಿ ಮಾಡಲಿಕ್ಕೆ. ನಾವು ಕಂಡಂಗೆ ಬರೀ ಇಲ್ಲಿಷ್ಟೇ ಅಲ್ಲ, ಇಲ್ಲಿಂದ ಮುಂದೆ 10 ಕಿಲೋಮೀಟರ್ ದೂರದಲ್ಲಿ ಮತ್ತೊಂದು ಕಡೆ ಹೀಗೆ ಬೆಟ್ಟ ಉರುಳಿದೆ ಅಂತ ಹೇಳೋ ಮಾತು ಕೇಳ್ತಾ ಇದ್ದೀವಿ. ಬಹುಶಃ ಅಲ್ಲಿನಷ್ಟೊತ್ತು ನಿಂತ್ಕೋಬೇಕೋ. ಏನೇ ಆದರೂ ಆದಿ ಕೈಲಾಶ ದರ್ಶನ ಮಾಡೋಣ, ಸಾಂಬ ಸದಾಶಿವನ ಅನುಗ್ರಹವನ್ನು ಪಡೆಯೋಣ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ಇದೊಂದು ಅದ್ಭುತವಾದಂಥ ಸನ್ನಿವೇಶ, ನೋಡುವ ಕಣ್ಗಳಿಗೆ ಆನಂದ, ಪ್ರತಿಯೊಬ್ಬರಿಗೂ ಸಹಿತ ಶಿವನ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಾಗಲಿ, ಒಳ್ಳೆಯದಾಗಲಿ.
ಸುಂದರವಾದಂತಹ ಪ್ರಕೃತಿ ಮಡಿಲಲ್ಲಿ ಜಲಧಾರೆಯನ್ನು ನಾವು ನೋಡ್ತಾ ಇದ್ದೀವಿ. ಈ ಜಲಧಾರೆ, ಈ ಪ್ರಕೃತಿಯ ಮಡಿಲ, ಈ ಸೊಬಗು, ಇದೆಲ್ಲ ನೋಡಲಿಕ್ಕೆ ಎರಡು ಕಣ್ಗಳು ಸಾಲದು. ಇದು ಪ್ರಾರಂಭ ಅಷ್ಟೇ. ಇನ್ನೂ ಸ್ವಲ್ಪ ದೂರ ಪರಿಕ್ರಮಿಸಿದ್ರೆ ಇನ್ನೂ ಇಂಥ ಅದ್ಭುತವಾದಂತಹ, ಸುಂದರವಾದಂತಹ, ರಮಣೀಯವಾದಂತಹ ಈ ಬೆಟ್ಟ ಗುಡ್ಡಗಳಲ್ಲಿ ಜಲಪಾತವನ್ನು, ಜಲಧಾರೆಯನ್ನು ನಾವು ನೋಡಬಹುದು. ಅಂತಹ ಸಾಂಬ ಸದಾಶಿವನಿಗೆ ಶಿವ ಇರ್ತಕ್ಕಂಥದ್ದೇ ಇಂಥ ಸಾನ್ನಿಧ್ಯಗಳಲ್ಲಿ. ಬರ್ತಾ ಮಾರ್ಗದಲ್ಲಿ ಅವರು ಭಕ್ತರು ಹೇಳಿದರು, ಇಷ್ಟು ದೂರ ಬರಬೇಕಾ ಶಿವನ ನೋಡಲಿಕ್ಕೆ, ಶಿವ ಸಾನ್ನಿಧ್ಯವನ್ನು ನೋಡಲಿಕ್ಕೆ ಇಷ್ಟು ದೂರ ಬರಬೇಕಾ? ಊರಿನಲ್ಲಾಗಲಿ ನಮ್ಮ ನಮ್ಮ ಪ್ರಾಂತ್ಯಗಳಲ್ಲಿ ಯಾಕೆ ಇಂತಹ ಒಂದು ಭವ್ಯವಾದಂಥ ಸಾನ್ನಿಧ್ಯ ಇಲ್ಲ ಅಂತ. ಸಾಕಷ್ಟು ಕರ್ಮ ಫಲಗಳನ್ನು ಮಾಡಿ ಇಲ್ಲದ ಸಮಸ್ಯೆಗಳನ್ನು ಹೊತ್ಕೊಂಡು ಎಲ್ಲ ನನಗೇ ಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆಗಳಲ್ಲಿ ತುಂಬಿರ್ತಕ್ಕಂತಹ ನಮಗೆ ಭಗವಂತನಿಗೆ ಪ್ರತ್ಯೇಕವಾದಂಥ ಒಂದು ಸಾನ್ನಿಧ್ಯ ಬೇಡುವ? ಅಥವಾ ಭಗವಂತ ಈ ಸಾನ್ನಿಧ್ಯದಲ್ಲಿ ಇರಲಿಕ್ಕೋಸ್ಕರನೇ ತನಗೆ ಬೇಕಾದಂಥವ್ರನ್ನ ತಾನೇ ಕೈ ಬೀಸಿ ಕರೀತಾನೆ? ಆದರೆ ಆಧ್ಯಾತ್ಮಿಕತೆ, ಧಾರ್ಮಿಕತೆ, ಧರ್ಮ, ಸಂಸ್ಕೃತಿ ಅದು ನಮ್ಮ ನಿಮ್ಮೆಲ್ಲರಲ್ಲೂ ಇರಬೇಕು. ನಮ್ಮ ನಿಮ್ಮೆಲ್ಲರಲ್ಲೂ ಆ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಇದ್ದರೆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳ ದರ್ಶನವನ್ನು ನಾವು ನೀವೆಲ್ಲರೂ ಮಾಡಬಹುದು. ಅಂತಹ ಅದ್ಭುತವಾದಂಥ ಸಾನ್ನಿಧ್ಯ ಆದಿಕೈಲಾಶ. ಆದಿಕೈಲಾಶ್ ಎಂಬತಕ್ಕಂಥದ್ದು ನಿಜಕ್ಕೂ ಕಲಿಯುಗದಲ್ಲಿ ಪ್ರತ್ಯಕ್ಷವಾಗಿ ಕಾಣಬಹುದಾದಂಥ ಒಂದು ಕೈಲಾಸ ಕ್ಷೇತ್ರ. ಮರಣ ಹೊಂದಿದ ನಂತರ ವೈಕುಂಠ ಪದವಿ ಅಂತ ಹೇಳ್ತಾರೆ. ಮರಣ ಹೊಂದಿದ ವ್ಯಕ್ತಿಗೆ ವೈಕುಂಠದ ಶ್ರೀಮನ್ನಾರಾಯಣನ ಪಾದಕ್ಕೆ ಸೇರಬಹುದು ಅಂತ. ಆದರೆ ಮನುಷ್ಯ ಬದುಕಿರುವಾಗ ಯಾವುದಾದ್ರೂ ಒಂದು ಸಾಧನೆಯನ್ನು ಅಥವಾ ಒಂದು ಭವ್ಯವಾದಂಥ ಸಾನ್ನಿಧ್ಯವನ್ನು ದರ್ಶನ ಮಾಡುವುದಾದರೆ ಅದು ಕೈಲಾಸ ಕ್ಷೇತ್ರ, ಆದಿ ಕೈಲಾಶ. ಆದರೂ ಆದಿ ಕೈಲಾಶ್ ಈ ಒಂದು ವಿಶೇಷವಾಗಿರ್ತಕ್ಕಂಥ ಯಾತ್ರೆ, ಅದರ ಪರಿಕ್ರಮ ಇದೆಯಲ್ಲ, ಅಬ್ಬಬ್ಬಾ, ಎಂಥವರನ್ನಾದರೂ ಮೈ ಜುಮ್ಮನಿಸುತ್ತೆ. ಚಿಕ್ಕದಾದಂತಹ ಪುಟ್ಟದಾದಂಥ ರಸ್ತೆಗಳು, ಆ ರಸ್ತೆಗಳು ಕಿರಿದಾದಂಥ ರಸ್ತೆಗಳಲ್ಲಿ ಒಂದು ವಾಹನ ನಡೆದರೆ ಇನ್ನೊಂದು ವಾಹನಕ್ಕೆ ಸ್ಥಳ ಇಲ್ಲ. ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಪರಿಕ್ರಮಿಸುವಂತಹ ಈ ಭವ್ಯವಾದಂತಹ ಸಾನ್ನಿಧ್ಯ ನೋಡಲಿಕ್ಕೆ ಎರಡು ಕಣ್ಗಳು ಸಾಲದು. ಆದರೂ ಪುಟ್ಟ ಪುಟ್ಟ ಗ್ರಾಮಗಳು, ಪುಟ್ಟ ಪುಟ್ಟ ಗ್ರಾಮಗಳು, ದೊಡ್ಡದಾದಂತಹ ಬಿಲ್ಡಿಂಗ್ಗಳಿರುತ್ತೆ, ಅಲ್ಲೇ ವಾಸ್ತವ್ಯ ಹೂಡಬೇಕಾಗತ್ತೆ. ಅದರ ಮಧ್ಯದಲ್ಲಿ ಬೆಟ್ಟಗಳ ಆ ಮಾರ್ಗದಲ್ಲಿ ಪರಿಕ್ರಮಿಸುವಾಗ ನಾಲ್ಕು ಚಕ್ರದ ರಥದಲ್ಲಿ ನಾವು ಪ್ರಯಾಣ ಬೆಳೆಸಿದ್ರೂ ಒಂದು ಚಕ್ರ ಆ ಕಡೆ ಈ ಕಡೆ ಸ್ವಲ್ಪ ಜಾರಿದ್ರೆ ಪಾತಾಳವೇ ನೋಡಬೇಕಾಗತ್ತೆ. ಆದರೂ ದಟ್ಟವಾದಂಥ ಹಿಮ, ಮಂಜಿನ ವಾತಾವರಣ, ಅದರ ಮಧ್ಯದಲ್ಲಿ ಗೋರ್ಗರಿಯುವಂತಹ ನದಿ, ಪ್ರವಾಹದಂತೆ ಉಕ್ಕಿ ಬರ್ತಕ್ಕಂತಹ ಜಲ, ಇದೆಲ್ಲವನ್ನು ನೋಡಿದಾಗ ಆ ಒಂದು ಕ್ಷಣ ಭಗವಂತ ನಾನು ನಿನ್ನ ನೋಡ್ಲಿಕ್ಕೆ ಬರ್ತಿದ್ದಾನೆ, ನೋಡಿ ನಾನು ಊರು ಸೇರ್ತೀನಾ, ಅಥವಾ ಇಂತಹ ಕ್ಷೇತ್ರ ಹೀಗಿದೆಯಲ್ಲಪ್ಪ ಅನಿಸುತ್ತೆ. ಮೇಲ್ಗಡೆಯಿಂದ ಬೆಟ್ಟದಿಂದ ಉರುಳಿ ಬೀಳುವಂತಹ ಕಲ್ಲುಗಳು, ಹೋಗುವ ಮಾರ್ಗ ಸಮಂಜಸವಾಗಿದ್ದು ನಾವು ಒಂದಷ್ಟು ದೂರ ಪರಿಕ್ರಮಿಸಿ ನಡೆದಾಗ ಹಿಂತಿರುಗಿ ನೋಡಿದಾಗ ಮೇಲಿಂದ ಎಲ್ಲೋ ಒಂದು ಸಣ್ಣ ಜಾರಿ ಬೀಳುವಂಥ ಒಂದು ಕಲ್ಲಿದ್ದರೆ ಅದು ಮಾರ್ಗವನ್ನೇ ಮುಚ್ಚಿಬಿಡುತ್ತೆ. ಪುನಃ ಆ ಭಾಗದಲ್ಲಿರ್ತಕ್ಕಂಥ ಸೇನೆಯಲ್ಲಿರ್ತಕ್ಕಂಥವರು ಆಗಿಂದಾಗಲೇ ಬಂದು ರಸ್ತೆಗಳನ್ನು ತೆರವುಗೊಳಿಸುವಂತಹ ಕ್ರಮ. ಏನೇ ಆದರೂ ಇಂತಹ ಸಾನ್ನಿಧ್ಯಗಳನ್ನು ಒಮ್ಮೆ ನೋಡಲೇಬೇಕು, ಒಮ್ಮೆ ನೋಡಲೇಬೇಕು. ಭಗವಂತನ ಹತ್ತಿರದಿಂದ ನೋಡುವಂಥ ಭಾಗ್ಯ ಎಲ್ಲರಿಗೂ ಸಿಗುವಂಥದ್ದಾಗಬೇಕು. ರಸ್ತೆಗಳು ಹೋದಷ್ಟು ದೂರ, ಹೋದಷ್ಟು ದೂರ ಬಹಳ ದೂರ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧರಾ ಮೃತ್ಯೋನ್ಮೃಕ್ಷೀ ಮಾಮೃತಾತ್. ತ್ರಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ತಾವಿಲ್ಲಿ ನೋಡ್ತಿರ್ತಕ್ಕಂಥದ್ದು ಓಂಕಾರ ಪರ್ವತ. ಈ ಪರ್ವತದಲ್ಲಿ ತನ್ನಿಂದ ತಾನೇ ಓಂಕಾರ ಎಂಬತಕ್ಕಂಥದ್ದು, ಓಂ ಎಂಬತಕ್ಕಂಥದ್ದು ಕೆತ್ತನೆ ಆಗಿರ್ತಕ್ಕಂಥದ್ದಲ್ಲ, ಯಾರೊಬ್ಬರು ಕೆತ್ತಿರ್ತಕ್ಕಂಥದ್ದಲ್ಲ, ಯಾವೊಬ್ಬ ಶಿಲ್ಪಿ ಈ ಒಂದು ಸೃಷ್ಟಿಯಾಗಿರ್ತಕ್ಕಂಥ ಈ ಒಂದು ಬೆಟ್ಟದ ಮೇಲೆ ಇರ್ತಕ್ಕಂಥ ಓಂಕಾರವನ್ನು ಯಾರೂ ರಚನೆ ಮಾಡಿರ್ತಕ್ಕಂಥದ್ದಲ್ಲ, ಅದು ಸ್ವಯಂಭೂ ಆಗಿರ್ತಕ್ಕಂಥದ್ದು. ಅದಕ್ಕಾಗಿ ಇದನ್ನು ಓಂಕಾರ ಪರ್ವತ ಅಂತ ಹೇಳ್ತಾರೆ. ಇದು ಓಂಕಾರ ಪರ್ವತ, ಇದು ಆದಿ ಕೈಲಾಶ. ಐದು ಕೈಲಾಸಗಳಲ್ಲಿ ಒಂದು ಕೈಲಾಸ ಕೈಲಾಸ ಪರ್ವತವಾಗಿರ್ತಕ್ಕಂಥದ್ದು ಆದಿ ಕೈಲಾಶ. ಅಂತಹ ಅದ್ಭುತವಾದಂತಹ ರಮಣೀಯವಾಗಿರ್ತಕ್ಕಂಥ ಈ ಬೆಟ್ಟ ಗುಡ್ಡಗಳು ಬರುವಂತಹ ಪರಿಕ್ರಮಿಸುವಂಥ ದಾರಿ, ಅಬ್ಬಬ್ಬಾ, ಒಂದೊಂದು ಮಾರ್ಗವನ್ನು ನೋಡ್ತಾ ಇದ್ದರೆ ಹಿಮಪಾತ ಬರತಕ್ಕಂಥ ರೀತಿ, ಆ ಹಿಮ ಸಂಪೂರ್ಣ ಹಿಮವರ ರಸ್ತೆಗಳಲ್ಲಿ ಮುಚ್ಕೊಳ್ಳೋದು ನೋಡಿದ್ರೆ ಒಂಥರ ಭಯನೂ ಆಗುತ್ತೆ. ಭಯಪಟ್ಟರು ಭಗವಂತ ನೋಡಬೇಕು ಎಂಬತಕ್ಕಂಥ ಆಸೆ ಮಾತ್ರ ತುಂಬ ಕಾತುರತೆ ಇದೆ. ಯಾವಾಗ ಯಾವಾಗ ಭಗವಂತ ನೋಡ್ತೀವೋ, ಯಾವಾಗ ಓಂಕಾರ ಪರ್ವತವನ್ನು ನೋಡ್ತೀವೋ, ಯಾವಾಗ ಆದಿ ಕೈಲಾಸನ ಆ ವಿಶೇಷವಾಗಿರ್ತಕ್ಕಂಥ ಸಾಂಬ ಸದಾಶಿವನ ದರ್ಶನ ಮಾಡ್ತೀವೋ ಎಂಬತಕ್ಕಂಥ ಚಿಂತನೆ ಇದೆ. ಆದರೆ ಸಂಪೂರ್ಣವಾಗಿ ಇದು ಮಿಲಿಟರಿ ಆಡಳಿತದಲ್ಲೂ ಇದೆ. ಹಾಗಾಗಿ ರಸ್ತೆಗಳ ಮಾರ್ಗ ಮಧ್ಯದಲ್ಲಿ ಬರಬೇಕಾದ್ರೆ ಇದಕ್ಕೆ ಎರಡು ಚೆಕ್ ಪಾಯಿಂಟ್ ಇದೆ. ಆ ಎರಡು ಚೆಕ್ ಪಾಯಿಂಟನ್ನು ನೋಡಿ
ನಮಗಿರ್ತಕ್ಕಂತಹ ನಮ್ಮ ಆರೋಗ್ಯದ ಸರ್ಟಿಫಿಕೇಟಿಂದ ಬದಲುಕೊಂಡು ಅಂದರೆ ಆರೋಗ್ಯವಂತರಾಗಿದ್ದೇವೆ, ಸರಿ ಇದ್ದೀವಿ ಎಂಬತಕ್ಕಂಥದ್ದು, ಜೊತೆಗೆ ಬರಬೇಕಾದರೆ ಎಲ್ಲ ವ್ಯವಸ್ಥೆಗಳಾಗಿದೆ ಎಂಬತಕ್ಕಂಥದ್ದು ಮತ್ತು ಅವರು ಆದೇಶ ಪತ್ರವನ್ನು ಸಹಿತ ನಾವು ಇಲ್ಲಿ ತೋರಿಸೇ ಬರಬೇಕು. ಯಾರೊಬ್ಬರು ಸಹಿತ ನಾವು ಏನೋ ಮಾಡ್ಕೊಂಡು ಬರ್ತೀವಿ ಅಂದರೆ ಸಾಧ್ಯವಿಲ್ಲ. ಆರೋಗ್ಯ ಚೆನ್ನಾಗಿಟ್ಕೋಬೇಕು, ಆಧ್ಯಾತ್ಮಿಕವಾಗಿರಬೇಕು, ಧಾರ್ಮಿಕತೆ ಚಿಂತನೆ ಮಾಡಬೇಕು, ಜೊತೆ ಎಲ್ಲಕ್ಕಿಂತ ಮುಖ್ಯವಾಗಿ ಅಲ್ಲಿ ಕೂತಿದ್ದಾನಲ್ಲ ಭಗವಂತ, ಆತ ಕರೀಬೇಕು. ಆತ ಕರೆದ್ರೆ ನಾವಿಲ್ಲಿ ಬರಲಿಕ್ಕಾಗುವಂಥದ್ದು. ದುಡ್ಡಿದ್ದರೆ ಈ ಸ್ಥಳಕ್ಕೆ ಬರಲಿಕ್ಕಾಗಲ್ಲ. ದುಡ್ಡಿದ್ದು ನೋಡೋ ಸ್ಥಳ ಬೇರೆ, ಆದರೆ ದುಡ್ಡಿದ್ದರೂ ಇಲ್ದಿದ್ದರೂ ಕಷ್ಟಪಟ್ಟು ಬಂದಾಗ ಭಗವಂತ ಕೈ ಹಿಡಿದು ನಡೆಸಿ ಆತ ಆಶೀರ್ವಾದ ಮಾಡ್ತಕ್ಕಂಥ ಸ್ಥಳ ಇದು ಆದಿ ಕೈಲಾಸ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಕೈಲಾಸ ಪರ್ವತವನ್ನು ದರ್ಶನ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಸೌಭಾಗ್ಯವಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಬಹಳ ದೂರ ಪರಿಕ್ರಮಿಸ್ತಾ ಇದ್ದೀವೇನೋ ಅಂತಕ್ಕಂಥದ್ರ ಮನಸ್ಸು, ಆದರೆ ರಸ್ತೆಗಳನ್ನು ನೋಡಿದಾಗ ಎಲ್ಲ ಹೊಸತನ, ಹೊಸದಾದಂಥ ರಸ್ತೆಗಳು, ದೊಡ್ಡ ದೊಡ್ಡ ಗಾಡಿಗಳಂತೂ ನೋಡಲಿಕ್ಕೂ ಸಿಕ್ಕೋದಿಲ್ಲ. ಎಲ್ಲವೂ ಒಂದೇ ಥರ ವೆಹಿಕಲ್ಸು, ಒಂದೇ ಸಮ ಇರತಕ್ಕಂಥದ್ದು. ಒಂದಷ್ಟು ಕಾಲ ಒಂದು ಕಡೆ ಪ್ರಯಾಣ, ಮತ್ತೊಂದಷ್ಟು ಕಡೆ ಆ ಕಡೆಯಿಂದ ಬರುವಂತಹ ವೆಹಿಕಲ್ಗಳಿಗೆ ದಾರಿ ಮಾಡಿಕೊಡ್ಬೇಕು. ಹೋಗುವಾಗ ಎದುರು ಬರ್ತಕ್ಕಂಥ ಗಾಡಿಗಳಿರಲ್ಲ, ಹಾಗೆ ಗಾಡಿಗಳು ಯಾರೂ ಸಹಿತ ಮೈಮರೆತು ಓಡಿಸುವಂಥದ್ದಲ್ಲ. ನಮ್ಮ ಭಾಗದ ಚಾಲಕರು ಈ ಭಾಗದ ಡ್ರೈವಿಂಗ್ಗೆ ಯಾರೂ ಸರಿಯಾದಂಥವರಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಲ್ಲಿರ್ತಕ್ಕಂಥ ಚಾಲಕರು ಅವರು ಮೈ ಮೇಲೆ ಪ್ರಜ್ಞೆ ಹೇಗಿರುತ್ತೆ ಅಂದರೆ, ಅಬ್ಬಬ್ಬ, ಅವರ ಪಕ್ಕದಲ್ಲಿ ಕೂತು ಗಾಡಿ ಓಡಿಸುವಾಗ ಅವ್ರ ಪಕ್ಕದಲ್ಲಿ ಕೂತ್ಕೊಂಡಾಗ ಎಂಥವ್ರಿಗಾದರೂ ಒಂಥರ ಭಯದ ಸನ್ನಿವೇಶನೇ ಇರುತ್ತೆ. ಆದರೂ ಧೈರ್ಯವಾಗಿ ಅವರೊಂದು ಕಾಯಕವನ್ನು ಚಾಚೂ ತಪ್ಪದೇರ, ಒಂದು ಡ್ರೈವಿಂಗ್ ಅಂದ್ರೇನು ಅಥವಾ ತಾನು ಮಾಡ್ತಕ್ಕಂಥ ಡ್ರೈವಿಂಗ್ ಕೆಲಸದಲ್ಲಿ ತಾನು ಹೇಗಿರಬೇಕು ಎಂಬತಕ್ಕಂಥದ್ದನ್ನು ಭಾಳಷ್ಟು ಅರ್ತು ನಡೆಸುವಂಥವ್ರು ಆ ಭಾಗದ ಚಾಲಕರು. ನಾವು ಅಂದುಕೊಳ್ತೀವಿ ಇಷ್ಟೋ ಬಾರಿ ನಾವು ಭಾಳ ಎಕ್ಸ್ಪರ್ಟ್ಸ್ ಇದ್ದೀವಿ ಡ್ರೈವಿಂಗಲ್ಲಿ, ನಾವು ಗಾಡಿ ಓಡಿಸ್ಬೋದಲ್ಲ ಅಂತ. ನಾವು ಎಂತಹ ಎಕ್ಸ್ಪರ್ಟ್ಸ್ ಆದರೂ ಈ ರಸ್ತೆಗಳಲ್ಲ, ಈ ರಸ್ತೆಯಲ್ಲಿ ಆಟ ಆಡೋದು ಭಾಳ ಕಷ್ಟ. ಯಾವಾಗ ಎಡಕ್ಕೆ ಬರುತ್ತೋ, ಯಾವಾಗ ಬಲಕ್ಕೆ ತಿರ್ಕೊಳ್ಬೇಕಾಗುತ್ತೋ, ಯಾವಾಗ ಬೆಟ್ಟ ಗುಡ್ಡಗಳು ಮೇಲಿಂದ ಕುಸಿಯುತ್ತೋ, ಕುಸಿಯುವಷ್ಟರಲ್ಲಿ ನಾವು ಅದರ ಮುಂದೆ ಪಾಸಾಗಬೇಕಾದಂಥ ಪರಿಸ್ಥಿತಿಯೂ ಇರುತ್ತೆ. ದಟ್ಟವಾದಂಥ ಮಂಜು ಸ್ವಲ್ಪ ದೂರ ಮುಂದಕ್ಕೆ ಏನು ಕಾಣಿಸ್ದಂಥ ರೀತಿಯಲ್ಲಿರುತ್ತೆ. ಜೊತೆಗೆ ಹೋಗೋ ಮಾರ್ಗ ಇದ್ದಕ್ಕಿದ್ದಂಗೆ ತುಂಬ ಕಿರಿದಾಗ್ಬಿಡುತ್ತೆ, ತುಂಬ ಚಿಕ್ಕದಾದಂತಹ ಮಾರ್ಗ, ಬೆಟ್ಟ ಗುಡ್ಡಗಳು ಉರುಳಿರುವಂತಹ ಆ ಪರಿಸ್ಥಿತಿ, ಅದರಲ್ಲೂ ಮುಂದೆ ಏನೂ ಕಾಣದಂಥ ಪರಿಸ್ಥಿತಿಯಲ್ಲಿರುತ್ತೆ. ಈಗ ನಾವು ಹೋಗ್ತಿರುವಂಥ ಸಮಯ ಸಹಿತ ಸಮಯ ಅಷ್ಟಿದ್ದರೂ ಸೂರ್ಯನ ಕಿರಣಗಳು ಕಾಣದಂಥ ರೀತಿಯಲ್ಲಿರುತ್ತೆ. ಸೂರ್ಯನ ಕಿರಣಗಳು ಯಾವಾಗ ಕಿರಣಗಳು ಬೆಳಕಾಗುತ್ತೋ, ಯಾವಾಗ ಮಂಜಿನಿಂದ ಕೂಡುತ್ತೋ ನೋಡಿ ಪಕ್ಕದ ಪ್ರಪಾತ, ಅಬ್ಬಬ್ಬಾ, ಇಂತಹ ಸಾನ್ನಿಧ್ಯಗಳು ನೋಡಿದಾಗಲೇ ಅದು ಭಯ ಅನಿಸುವಂಥದ್ದು. ಆದರೂ ಸರ್ವಂ ಶಿವಮಯಂ, ಶಿವನ್ನ ಧ್ಯಾನ ಮಾಡ್ತಾ, ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕವಿಂದನ ಮೃತ್ಯೋನ್ಮೃಕ್ಷೀ ಯಮಾಮೃತಾತ್, ತ್ರಂಬಕೇಶ್ವರಾಯ ನಮಃ, ಅಗಸ್ತೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ, ಕೈಲಾಸನಾಥಾಯ ನಮಃ, ಆದಿ ಕೈಲಾಸಾಯ ನಮಃ. ಈ ಆದಿ ಕೈಲಾಸ ಎಂಬತಕ್ಕಂಥದ್ದು ಪಂಚಕೈಲಾಸ ಅಂತ ಹೇಳ್ತಾರೆ, ಅಂದರೆ ಐದು ಕೈಲಾಸ ಕ್ಷೇತ್ರಗಳು ಅಂತ ಹೇಳ್ತಾರೆ. ಪ್ರಕೃತಿಯ ಮಡಿಲಲ್ಲಿ ಸುತ್ತಮುತ್ತ ಬರೀ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ವಿಶೇಷವಾಗಿ ಆಕಾಶ ಮತ್ತು ಭೂಮಿ ಒಂದಾಗಿದೆಯೇನೋ ಎಂಬಂಥ ರೀತಿ ನಾವು ನೋಡ್ಬೋದು ಅಂಥ ಸುಂದರವಾದಂಥ ಚಿತ್ರಗಳನ್ನು. ಆಕಾಶ ಭೂಮಿ ಒಂದಾದಂಥ ರೀತಿಯಲ್ಲಿ ಕಾಣುವಂತಹ ಈ ಬೆಟ್ಟ ಗುಡ್ಡಗಳ ಸಾಲಿನಲ್ಲಿ ಭವ್ಯವಾದಂತಹ ಸ್ವಾಮಿಯ ಸಾನ್ನಿಧ್ಯ, ಜೀವನದಲ್ಲಿ ಒಮ್ಮೆಯಾದರೂ ನೋಡಲೇಬೇಕಾದಂತಹ ಪರಮ ಪವಿತ್ರವಾಗಿರತಕ್ಕಂಥ ಪುಣ್ಯ ಸಾನ್ನಿಧ್ಯ. ದೇವರನ್ನ ನೋಡಬೇಕು ಅಂದರೆ, ಆ ಭಗವಂತನ ದರ್ಶನ ಆಗಬೇಕು ಅಂದರೆ ಸುಮ್ಮನೆ ಆಗತ್ತಾ? ಇಂತಹ ಕಠಿಣವಾದಂತಹ ದಾರಿಗಳಲ್ಲೇ ನಾವು ಪರಿಕ್ರಮಿಸಬೇಕು. ಕಠಿಣವಾದಂತಹ ದಾರಿಗಳು ಪ್ರಾರಂಭಿಕ ಹಂತದಲ್ಲಿ ನೋಡ್ಲಿಕ್ಕೆ ಬಹಳ ಆನಂದ, ಅಬ್ಬಾ ಎಷ್ಟು ಸುಂದರವಾಗಿದೆಯಪ್ಪ ಅಂತ. ಅದಾದ ನಂತರ ಮುಂದೆ ಹೋಗ್ತಾ 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 ಎಷ್ಟು ದೂರ ಪರಿಕ್ರಮಿಸಿದ್ರು
ಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಸಾಂಬ ಸದಾಶಿವನ ಕೈಲಾಸ ಪರ್ವತದ ವಿಶೇಷವಾಗಿರತಕ್ಕಂಥ ಪರ್ವತ ಶ್ರೇಣಿಗಳ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ನಾಭಿ ಎಂಬತಕ್ಕಂತಹ ಪುಟ್ಟದಾದಂಥ ಒಂದು ಗ್ರಾಮ, ನಾಭಿ ಎಂಬತಕ್ಕಂತಹ ಪುಟ್ಟದಾದಂಥ ಗ್ರಾಮದಲ್ಲಿ ರಾತ್ರಿ ವಾಸ್ತವ್ಯವನ್ನು ಹೂಡಿಕೊಂಡು ಇಲ್ಲಿಂದ ಆಚೆಗೆ ವಿಶೇಷವಾಗಿರ್ತಕ್ಕಂಥ ಭಗವಂತನ ಸಾನ್ನಿಧ್ಯಕ್ಕೆ ತೆರಳುವಂತಹದ್ದು ಇವತ್ತಿನ ಕರ್ತವ್ಯ. ಏನೇ ಆದರೂ ನಮ್ಮ ಈ ಪರಿಕ್ರಮಣದ ಈ ಒಂದು ಯಾತ್ರೆ, ಇದು ಮೂರನೇ ದಿವಸ. ಮೂರನೇ ದಿವಸದ ವಿಶೇಷವಾಗಿರ್ತಕ್ಕಂತಹ ಇವತ್ತಿನ ನಾಭಿ ಎಂಬತಕ್ಕಂಥ ಪುಟ್ಟ ಗ್ರಾಮದಲ್ಲಿದ್ದು ರಾತ್ರಿ ಇಲ್ಲಿ ವಾಸ್ತವ್ಯವನ್ನು ಹೂಡಿಕೊಂಡು ಇಲ್ಲಿ ಬೆಳಗಿನ ವ್ಯವಸ್ಥೆ ಈಗ ಬೆಳಗ್ಗೆ 5 ಗಂಟೆ ಸರಿಸುಮಾರು. 5 ಗಂಟೆ ಆದರೂ ಇಷ್ಟು ಆನಂದವಾದಂತಹ ಬೆಳಕು, ರಾತ್ರಿ 8 ಗಂಟೆ ಆದರೆ ಆಗಲೂ ಬೆಳಕು. ಏನೇ ಆದರೂ ಸಹಿತ ಆ ಹಿಮದಿಂದ ಕೂಡಿರ್ತಕ್ಕಂಥ ಆ ಹಿಮದ ಆ ಲಿಂಗವನ್ನು ನೋಡೋದಕ್ಕೂ ಆ ಹಿಮದ ಬೆಟ್ಟವನ್ನು ನೋಡುವಂತಹದ್ದಿದೆಯಲ್ಲ, ಅದರ ಆನಂದವೇ ಬೇರೆ. ಒಂದು ಕಡೆ ಓಂಕಾರ ಪರ್ವತ, ಮತ್ತೊಂದು ಕಡೆ ಆದಿ ಕೈಲಾಸ, ಅಂದರೆ ಕೈಲಾಸ ಪರ್ವತವನ್ನು ಸಹಿತ ನೋಡುವಂತಹದ್ದು. ಆದರೆ ಕೈಲಾಸ ಪರ್ವತದ ಸಾನ್ನಿಧ್ಯದಲ್ಲಿ ಆ ನದಿ ಬರುವಂತಹ ರಭಸ ನೋಡಿದ್ರೆ ಅದರ ಆನಂದವೇ ಬೇರೆ. ಏನೇ ಆದರೂ ಈ ಪ್ರಕೃತಿ ಇದ್ದಲ್ಲ, ಪ್ರಕೃತಿ ಮಾತೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಪ್ರಕೃತಿ ಉಳಿವಿಕೆಗಾಗಿ ಎಲ್ಲರೂ ಪರಿಕ್ರಮಿಸಬೇಕು, ಎಲ್ಲರೂ ಸಹಿತ ಶ್ರಮಿಸಬೇಕು. ಪ್ರಕೃತಿ ತಾವೆಲ್ಲರೂ ಸಹಿತ ಭಕ್ತರು ಬಂದಾಗ ಸಾಧ್ಯವಾದಷ್ಟು ಪ್ಲಾಸ್ಟಿಕ್ಕನ್ನು ದೂರ ಮಾಡಬೇಕು. ಪ್ಲಾಸ್ಟಿಕ್ಕನ್ನು ದೂರ ಮಾಡಿ ಪ್ರತಿಯೊಬ್ಬರೂ ಆರೋಗ್ಯಕರವಾದಂತಹ ಒಂದು ಚಿಂತನೆ ಮಾಡಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ಬಂದಾಗ ಶ್ರದ್ಧಾಭಕ್ತಿಯಿಂದ ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಆ ಮಹಾದೇವನ ವಿಶೇಷವಾದಂಥ ಆರಾಧನೆಯನ್ನು ಮಾಡಿ. ಸಾಂಬ ಸದಾಶಿವನ ಆರಾಧನೆ ಪರಮ ಪವಿತ್ರ ವಿಶೇಷತೆ. ಜೊತೆಗೆ ಅಂತಹ ಅರ್ಥಗರ್ಭಿತವಾದಂಥ ಸುತ್ತ ಹಿಮದ ಪ್ರದೇಶ, ಏನೇ ಆದರೂ ಹಿಮಾಲಯದ ತಪ್ಪಲಲ್ಲಿರ್ತಕ್ಕಂತಹ ಆದಿ ಕೈಲಾಸನ ದರ್ಶನಕ್ಕಾಗಿ ನಾವು ಹೊರಟಿದ್ದೇವೆ, ನೀವೆಲ್ಲರೂ ನಮ್ಮೊಂದಿಗೆ ಬನ್ನಿ. ಆದಿ ಕೈಲಾಸದಲ್ಲಿ ಗೌರಿಕುಂಡ ಎಂಬತಕ್ಕಂಥದ್ದಿದೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಗೌರಿಕುಂಡಿಂದ ಬರ್ತಿರ್ತಕ್ಕಂಥ ಜಲ ಅಂತಲೂ ಹೇಳ್ತಾರೆ. ಇದು ತೀರ್ಥ ಜಲವೇ ಹೌದು. ಆ ಬರುವ ರಭಸ ಅಬ್ಬಬ್ಬ, ಗಂಗೇ ಚೇಮನೆ ಜೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಗುರು. ಸೌಮ್ಯವಾದಂತಹ ನದಿಗಳನ್ನು ನೋಡಿದ್ದೇವೆ. ಗೋರ್ಗರಿಯುವಂತಹ ಈ ಒಂದು ವಿಶೇಷವಾದಂತಹ ಜಲಪಾತವನ್ನು ನೋಡಲು ಅದರ ಆನಂದವೇ ಬೇರೆ. ಬನ್ನಿ, ಭಗವಂತನ ದರ್ಶನ ಮಾಡಿ. ವಿಶೇಷವಾಗಿರುವ ಸಾನ್ನಿಧ್ಯ ದರ್ಶನ ಅಬ್ಬ, ಅದು ಹೇಳ್ತಿರೋದು. ಆದರೂ ತುಂಬ ತಂಪಾದಂಥ ವಾತಾವರಣ, ತಂಪಾದಂಥ ವಾತಾವರಣದಲ್ಲಿ ವಿಶೇಷವಾಗಿ ಭಗವಂತನ ದರ್ಶನಕ್ಕಾಗಿ ನಾವು ಯಾತ್ರೆ ಹೊರಟಿದ್ದೀವಿ. ಇವತ್ತು ನಾವಿಲ್ಲಿ ಬಂದಿರತಕ್ಕಂತಹದ್ದು MSIL ಕರ್ನಾಟಕ ಸರ್ಕಾರ ಪ್ರವಾಸ ಇಲಾಖೆ. ಈ ಪ್ರವಾಸ ಇಲಾಖೆಯಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಕೊಡುಗೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕರಿಗೆ. ಇವತ್ತು ತಾವೆಲ್ಲ ನೋಡ್ತಿರ್ತಕ್ಕಂಥ ಈ ಒಂದು ಆದಿ ಕೈಲಾಸ ದರ್ಶನ ಈ ಒಂದು ಸಂಸ್ಥೆಯಿಂದಲೇ ಸಾಧ್ಯ. ಆದರೂ ಕರ್ನಾಟಕ ಸರ್ಕಾರ ಇಂತಹದ್ದೊಂದು ವಿಶೇಷವಾಗಿರ್ತಕ್ಕಂಥ ಪ್ರವಾಸವನ್ನು ನಡೆಸಿ ಬರ್ತಕ್ಕಂತಹ ಭಕ್ತರಿಗೆ ಎಲ್ಲರಿಗೂ ಸಹಿತ ಅಣಿಯಾಗಬೇಕು. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ, ಇದು ಧರ್ಮ ಉಳಿಬೇಕು. ಅದರಲ್ಲೂ ವಿಶೇಷವಾಗಿ ಸ್ವಾಮಿ ಸಾನ್ನಿಧ್ಯವನ್ನು ಎಲ್ಲರಿಗೂ ದರ್ಶನ ಸಿಗುವಂಥದ್ದಾಗಬೇಕು ಎಂಬತಕ್ಕಂಥ ಚಿಂತನೆಯಿಂದ ಈ ಒಂದು ಕ್ರಮವನ್ನು ಕೈಗೆತ್ತಿಕೊಂಡಿದ್ದಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ಅದರಲ್ಲೂ ನನ್ನೊಂದಿಗೆ ಶಶಿಕುಮಾರ್ ಅವರು,
ಹಾಗೂ ಇನ್ನಷ್ಟು ಜನ ಎಲ್ಲರೂ ಸಹಿತ ಸಹಾಯಕ್ಕೆ ಬಂದು ಇಂತಹ ಅದ್ಭುತವಾದಂತಹ ಕಾಯಕವನ್ನು ಎಲ್ಲರೂ ಕೈಜೋಡಿಸಿ ನಡೆಸ್ತಾ ಇದ್ದಾರೆ. ಎಲ್ಲರಿಗೂ ಆ ಸಾಂಬ ಸದಾಶಿವನ ಅನುಗ್ರಹ ಉಂಟಾಗಲಿ. ಸಾಂಬ ಸದಾಶಿವನ ಒಂದು ಅನುಗ್ರಹದೊಂದಿಗೆ ತಮ್ಮ ಕುಟುಂಬದ ಪ್ರತಿಯೊಬ್ಬರಿಗೂ ಸಹಿತ ಒಳ್ಳೆ ಆಯುಷ್ ಆರೋಗ್ಯ ಸಿಗುವಂಥದ್ದಾಗಲಿ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಅಯೋಧ್ಯ ದರ್ಶನ ಆಯಿತು, ಅಯೋಧ್ಯ ಆಯಿತು, ಪುರಿ ಜಗನ್ನಾಥ ಆಯಿತು, ವಿಶೇಷವಾಗಿರ್ತಕ್ಕಂತಹ ಕಾಶಿ ಆಯಿತು. ಹೀಗೆ ಹಲವಾರು ಪುಣ್ಯಕ್ಷೇತ್ರಗಳಾಗಿದೆ, ಹಲವಾರು ಪುಣ್ಯಕ್ಷೇತ್ರಗಳೆಲ್ಲ ಆಯಿತು. ಹಾಗೆ ನನ್ನ ತಾಯಿಯ ಒಂದು ಆಸೆ ಇತ್ತು. ನನ್ನ ತಾಯಿ ಆಸೆ ಎಷ್ಟೋ ಸತಿ ಅವರ ಕಾರ್ಯಕ್ರಮಗಳಲ್ಲಿ ಹೇಳಿದರು, ಒಮ್ಮೆ ಮಾನಸರೋವರ ಅಥವಾ ಆದಿ ಕೈಲಾಸನ, ಒಂದು ಸತಿ ಕೈಲಾಸನಾಥನಾದಂತಹ ಸಾಂಬ ಸದಾಶಿವನಲ್ಲಿ ನಾನು ಕರ್ಕೊಂಡೋಗಿ ದರ್ಶನ ಮಾಡಿಸಪ್ಪ ಅಂತ ಹೇಳಿದರು. ಆದರೆ ದೇವರು ನನಗೆ ಆ ಯೋಗ್ಯತೆ ಕೊಡಲಿಲ್ಲ. ನನ್ನ ತಾಯಿ ಇರುವಷ್ಟು ದಿವಸ ನನಗಿಂಥ ಅದೃಷ್ಟನೂ ಸಿಗಲಿಲ್ಲ, ಅಥವಾ ಈ ಥರ ಕರ್ಕೊಂಡು ಹೋಗಬೇಕು ಅಂತಕ್ಕಂಥ ಚಿಂತನೆಗೆ ನನಗೆ ಸರಿಯಾದಂಥ ದಾರಿ ವ್ಯವಸ್ಥೆನೂ ಆಗಲಿಲ್ಲ. ಆದರೆ ಇವತ್ತು ನನ್ನ ತಾಯಿ ದೈವಾಧೀನರಾಗಿದ್ದಾರೆ. ದೈವಾಧೀನರಾಗಿದ್ದು ಭಗವಂತನ ಸಾನ್ನಿಧ್ಯದಲ್ಲಿರ್ತಕ್ಕಂಥ ನನ್ನ ಮಾತೃಶ್ರೀಯವರಿಗೆ ಅವರ ಆತ್ಮಕ್ಕೆ ಇದೊಂದು ತೃಪ್ತಿ ಆಗುತ್ತೇನೋ ಅಂತಕ್ಕಂಥದ್ರ ಒಂದು ಆಸೆ ನಂದು. ಏನೇ ಆದರೂ ಮನೆಯಲ್ಲಿರ್ತಕ್ಕಂಥ ಮಕ್ಕಳು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಪೋಷಕರನ್ನ, ತಂದೆ ತಾಯಂದ್ರನ್ನ ಸಾಧ್ಯವಾದಷ್ಟು ಪುಣ್ಯಕ್ಷೇತ್ರಗಳನ್ನು ಸುತ್ತಾಡಿಸಿ. ನೀವು ಬಾಲ್ಯದಲ್ಲಿದ್ದಾಗ ನಿಮ್ಮನ್ನು ಅವರು ಅಲ್ಲಲ್ಲಿ ಕರ್ಕೊಂಡು ಹೋಗಿರ್ತಾರೋ ಬಿಡ್ತಾರೋ, ಆದರೆ ನಿಮಗೆ ಶಕ್ತಿ ಅಂತ ಬಂದಾಗ ನಿಮ್ಮ ಶಕ್ತಿಯಿಂದ ಮಕ್ಕಳನ್ನು ಕರ್ಕೊಂಡು ಹೋಗಿ, ಅಂದರೆ ಮಕ್ಕಳಾಗಿ ಅವರನ್ನು ತಂದೆ ತಾಯಿನ ಮಕ್ಕಳಾಗಿ ಜೋಪಾನ ಮಾಡಿಕೊಂಡು ಕರ್ಕೊಂಡೋಗಿ ತೀರ್ಥಕ್ಷೇತ್ರಗಳನ್ನು ನುಡಿಸ್ಕೊಂಡು ಬರ್ತಕ್ಕಂಥದ್ದು ಇದು ಅದೃಷ್ಟವೇ ಸರಿ. ಇಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯಗಳಿಗೆ ಹಿರಿಯರನ್ನ ಕರ್ಕೊಂಡ್ಬರಬೇಕು, ಜೋಪಾನ ಮಾಡಬೇಕು, ಕೈ ಹಿಡಿದು ನಡೆಸಬೇಕು. ನಿಮ್ಮ ಮನೆ ಮಕ್ಕಳಿದ್ದಾರಲ್ಲ, ನಿಮ್ಮ ಮನೆ ಮಕ್ಕಳನ್ನು ಹೇಗೆ ನೀವು ನಂಬಿಸಿ ಕರ್ಕೊಂಡು ಬರ್ತೀರೋ ಹಾಗೆ ಅವ್ರನ್ನ ಕರ್ಕೊಂಬಂದು ಅವರ ಒಂದು ವಿಶೇಷವಾಗಿರ್ತಕ್ಕಂತಹ ಕರ್ಮಫಲಗಳೆಲ್ಲವೂ ದೂರ ಆಗಿ ಅವರ ಆಶೀರ್ವಾದದೊಂದಿಗೆ ನೀವು ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣಬೇಕು. ಅಂತಹ ಕಾಯಕ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಪ್ರತಿಯೊಬ್ಬರೂ ನಡೆಸಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಭಾಳಷ್ಟು ದುರ್ಗಮ ಸ್ಥಳ, ಮಧ್ಯದಲ್ಲಿ ನೀರು ಹರಿಯುವಂತಹದ್ದು, ಇವತ್ತು ಕಡಿಮೆ. ಈ ಮಾರ್ಗದಲ್ಲಿ ಇನ್ನೂ ಬಹಳಷ್ಟು ನೀರು ಹರಿಯುತ್ತಂತೆ. ನೀರು ಹರಿದ್ರೂ ಈ ಮಾರ್ಗದಲ್ಲಿ ಮುಂದೆ ಪರಿಕ್ರಮಿಸುವಂಥದ್ದು ಈ ಭಾಗದ ಡ್ರೈವರ್ಸ್ ಮಾತ್ರ. ನಮ್ಮ ಭಾಗದ ಗಾಡಿನ ತೊಗೊಂಬಂದು, ನಮ್ಮ ಗಾಡಿ ತೊಗೊಂಬಂದು ಇಲ್ಲೆಲ್ಲ ಓಡಾಡಿಸ್ತೀವಿ ಅಂದರೆ ಅದು ಸಾಧ್ಯವೇ ಇಲ್ಲ. ಈಗ ನೀವು ನೋಡ್ತಿರೋದು ಕಡಿಮೆ ಜಲ, ಇನ್ನೂ ಸಾಕಷ್ಟು ಜಲ ಇದೆ. ಸಾಕಷ್ಟು ಜಲವನ್ನು ಆ ಭಾಗದಿಂದ ಬೆಟ್ಟಗಳಲ್ಲಿ ಹೊಡ್ಕೊಂಡು ಬರುವಂಥದ್ದು, ಆದರೂ ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಎಷ್ಟೋ ಜನ ಮನೆಗಳಿಂದ ಗಂಡ್ಮಕ್ಕಳು, ಅಣ್ಣ ತಮ್ಮಂದರು ಟೂ ವೀಲರ್ ತೊಗೊಂಡು ಬಹಳ ದೂರ ಬಾರ ಟ್ರೆಕ್ಕಿಂಗ್ ಅಂತ ಬರ್ತಿರಲ್ಲ, ನಿಜಕ್ಕೂ ನೀವು ಮಾಡೋದು ಎಲ್ಲೋ ಒಂದು ಕಡೆ ತಪ್ಪು ಅನಿಸುತ್ತೆ. ನಮ್ಮ ಆರೋಗ್ಯ, ನಮ್ಮನ್ನು ನಂಬಿರ್ತಕ್ಕಂಥವ್ರು, ನಮ್ಮನ್ನು ನಂಬಿರ್ತಕ್ಕಂಥವ್ರು ಇದ್ದಾರಲ್ಲ, ಜನ್ಮದಾತರು ಅಥವಾ ನಿಮ್ಮನ್ನು ಕಟ್ಕೊಂಡಿರ್ತಕ್ಕಂಥ ನಿಮ್ಮ ಮಡದಿ, ನಿಮ್ಮ ಮನೆ ಮಕ್ಕಳು, ಅವರೆಲ್ಲರ ಬಗ್ಗೆ ಒಂದು ಚಿಂತನೆ ಮಾಡಿ. ಇಂತಹ ಬೆಟ್ಟ ಗುಡ್ಡಗಳಲ್ಲಿ ಟ್ರೆಕ್ಕಿಂಗ್ ಅಂತ ಬಂದು ಟೂ ವೀಲರ್ ತೊಗೊಂಡು ನೀವು ಊರಿಂದ ಊರಿಗೆ ಹೊರಗಡೆ ಬರ್ತಕ್ಕಂಥದ್ದು ಬಹಳ ದೂರ ಬಾರ ಪ್ರಯಾಣ ಬೆಳೆಸುವಂಥದ್ದು ಅಷ್ಟು ಸಮಂಜಸ ಅಲ್ಲ, ಆರೋಗ್ಯಕರ ಅಲ್ಲ. ಎಲ್ಲವೂ ಎಲ್ಲ ತರಹ ಎಂಜಾಯ್ಮೆಂಟ್ ಮಾಡಬೇಕು, ಎಲ್ಲ ಥರ ಅನುಭವವನ್ನು ಪಡಿಬೇಕು ನಿಜ, ಆದರೆ ಇಂತಹ ದುರ್ಗಮ ಸ್ಥಳದಲ್ಲಲ್ಲ. ಹಾಗೆ ದೈವ ಸಾನ್ನಿಧ್ಯ ಅಂತ ಇರ್ತಕ್ಕಂಥ ಈ ಪರಮ ಪವಿತ್ರವಾಗಿರುವಂತಹ ಪುಣ್ಯ ಸಾನ್ನಿಧ್ಯಗಳಿಗೆ ಬರಬೇಕಾದ್ರೆ
ಇಂತಹ ಒಂದು ಪ್ರದೇಶದಲ್ಲಿ ತಾವು ಬಂದು ತಮ್ಮ ಸ್ವಯಂ ಸೇವೆಯನ್ನು ಸಲ್ಲಿಸ್ತಾರೆ. ಅಂತಹ ಅದ್ಭುತವಾದಂತಹ ಸೇವಕರಾದರೆ ಭಾರತದ ಗಡಿ ಭಾಗದಲ್ಲಿ ಸೇವೆ ಮಾಡ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಹರ ಹರ ಮಹಾದೇವ, ಹರ ಹರ್ ಮಹಾದೇವ, ಹರ ಹರ್ ಮಹಾದೇವ. ಸಾಂಬ ಸದಾಶಿವನ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ಸಾನ್ನಿಧ್ಯ, ಸಾಕಷ್ಟು ವರ್ಷಗಳ ಕನಸು, ಎಲ್ಲರ ಕನಸು ನನಸಾಗುವಂತಹ ಕಾಲ, ಎಲ್ಲರೂ ಕಾತುರತೆಯಿಂದ ಕಾದಂತಹ ಕಾಲ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಕೈಲಾಸನಾಥನಾದಂತಹ ಸಾಂಬ ಸದಾಶಿವನ ನೋಡಬೇಕು ಎಂಬತಕ್ಕಂಥ ಮಹದಾಸೆ ಇದು ಇವತ್ತು ನೆನ್ನೆದಲ್ಲ. ನನ್ನ ಮಾತೃಶ್ರೀಯವರು ಅವರು ಬದುಕಿರುವಾಗ ಅವರು ಹೇಳಿದಂಥ ಮಾತು, ಒಮ್ಮೆಯಾದರೂ ಕೈಲಾಸನಾಥನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ದರ್ಶನ ಮಾಡಬೇಕು ಎಂಬತಕ್ಕಂಥದ್ದು ಅವರ ಆಸೆಯಾಗಿತ್ತು. ಆದರೆ ಅದೃಷ್ಟ, ಆ ಕಾಯಕ ಇವತ್ತು ಕಾರ್ಯಸಿದ್ಧಿಯಾಯಿತು. ಆದರೂ ನಾವು ಬೆಳಿಗ್ಗೆ ಬಂದಾಗ ಸಂಪೂರ್ಣವಾಗಿ ಮೋಡ ಎಲ್ಲ ಮುಚ್ಚಿಕೊಂಡಿದ್ದಾಗ, ಆ ಮೋಡವೇ ಸಂಪೂರ್ಣವಾಗಿ ಆ ಕೈಲಾಸನಾಥನ ಸಾನ್ನಿಧ್ಯದಲ್ಲಿದ್ದಾಗ ಭಗವಂತ ನಮಗಿಲ್ವ ಈ ದರ್ಶನ ಅಂತ ಕೇಳ್ತಿದ್ವಿ. ದರ್ಶನ ಭಾಗ್ಯ ನಮಗಿಲ್ವ ಅಂತ ಕೇಳುವಾಗ ನಿಧಾನಕ್ಕೆ ಮೋಡ ಸರಿದದ್ದನ್ನು ನೋಡಿದಾಗ ಈ ಜನ್ಮ ಪಾವನ ಆಯಿತು. ಅಂತಹ ಅದ್ಭುತವಾದಂತಹ ಸುಂದರ ಕ್ಷಣಗಳನ್ನು ಕಣ್ತುಂಬಿಸ್ಕೊಂಡ್ವಿ. ತಾವೀಗ ನೋಡ್ತಿರ್ತಕ್ಕಂಥದ್ದು ಆದಿ ಕೈಲಾಸ. ಕೈಲಾಸ ಕ್ಷೇತ್ರಗಳು ಅಂದರೆ ಐದು ಕೈಲಾಸ ಅಂತ ಹೇಳ್ತಾರೆ, ಪಂಚ ಕೈಲಾಸ ಅಂತ ಹೇಳ್ತಾರೆ. ಆ ಪಂಚ ಕೈಲಾಸದಲ್ಲಿ ಇದೊಂದು ಅದ್ಭುತವಾದಂಥ ಕೈಲಾಸ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದನ್ನು ತಾವು ದೃಷ್ಟಿಸಿ ನೋಡಿದ್ರೆ ಮಾತ್ರ ನಿಮಗಿಲ್ಲಿ ಶಿವ ಕಾಣ್ತಾನೆ. ಯಾಕೆಂದರೆ ನಿಮ್ಮ ದೃಷ್ಟಿ, ನಿಮ್ಮ ಮನಸ್ಸು, ನೀವೀಗ ನೋಡ್ತಿರುವಂಥ ಈ ಸುಂದರ ಕ್ಷಣ ಇದೆಯಲ್ಲ, ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ರುದ್ರದೇವರು ಸದಾಕಾಲ ಅಭಿಷೇಕ ಅಲಂಕಾರದಲ್ಲಿರ್ತಕ್ಕಂಥವ್ರು. ಯಾವ ಅಲಂಕಾರ? ಮಂಜಿನ ಅಲಂಕಾರ ಅಥವಾ ಶುದ್ಧದ ಅಂಥ ಗಂಗಾಜಲದ ಅಲಂಕಾರ? ಅದರಲ್ಲೂ ಪಾರ್ವತಿ ಸರೋವರದ ಮುಂಭಾಗದಲ್ಲಿ ನಾವಿದ್ದೇವೆ. ಇತ್ತ ಪಾರ್ವತಿ ಸರೋವರ, ಪಾರ್ವತಿಯ ಸಾನ್ನಿಧ್ಯ, ಸಾನ್ನಿಧ್ಯ ಹಿಂಭಾಗ ಪಾರ್ವತಿಯ ಪತಿದೇವರಾದಂತಹ ಸಾಂಬ ಸದಾಶಿವನ ಕೈಲಾಸನಾಥನಾದಂತಹ ಒಂದು ವಿಶೇಷವಾದಂತಹ ಕೈಲಾಸನಾಥನಾದಂತಹ ಸಾನ್ನಿಧ್ಯ ಇಲ್ಲಿದೆ. ಅಂತಹ ಕೈಲಾಸನಾಥನಾದಂತಹ ಸಾಂಬ ಸದಾಶಿವನ ಸಾನ್ನಿಧ್ಯದಲ್ಲಿ ಗಣಪತಿಯನ್ನು ನೋಡಬಹುದು. ಪ್ರಧಾನವಾಗಿ ತಾವು ನೋಡಬೇಕಾದ್ದು ಮೇಲ್ಭಾಗದಲ್ಲಿ ಗಣಪತಿಯನ್ನು ದರ್ಶನ ಮಾಡ್ತಾ ಇದ್ದೀರಿ. ಗಣಪತಿಯನ್ನು ನೋಡಬಹುದು. ಗಣಪತಿಯನ್ನು ನೋಡಿ ಸ್ವಾಮಿಯ ಲಲಾಟದಲ್ಲಿರ್ತಕ್ಕಂಥ ಭಸ್ಮ ಇದೆಯಲ್ಲ, ಆ ಮೂರು ಭಸ್ಮ ರೇಖೆಗಳನ್ನು ಇಲ್ಲಿ ನಾವು ನೋಡಬಹುದು. ಹಾಗೆ ಸ್ವಾಮಿ ನಂದಿ ವಾಹನನಾಗಿರ್ತಕ್ಕಂಥವನು, ನಂದಿ ವಾಹನವನ್ನೂ ತಾವು ದೃಷ್ಟಿಸಿ ನೋಡಬಹುದು. ನಂದಿ ವಾಹನದ ಮೇಲೆ ಗಣಪನ ಕೂಡಿಸ್ಕೊಂಡು ಗಣಪನ ಹಿಂಭಾಗದಲ್ಲಿ ಶಿವ ಕೂತಿರ್ತಕ್ಕಂಥದ್ದನ್ನು ನೈಜವಾದಂಥ ದೃಶ್ಯ ಕಣ್ಣಿಗೆ ಕಾಣುತ್ತೆ. ಆದರೆ ನೀವು ಸ್ವಲ್ಪ ಕ್ರಮಬದ್ಧವಾಗಿ ಭಗವಂತನ ನಂಬಿ, ಭಗವಂತ ಇಲ್ಲಿದ್ದಾನೆ ಎಂಬತಕ್ಕಂತಹ ಮನಸ್ಸಿನಿಂದ ತಾವು ಅದನ್ನು ದೃಷ್ಟಿಸಿ ನೋಡಿ. ಅದೊಂದು ಸೌಭಾಗ್ಯವೇ ಸರಿ. ಭಗವಂತ ಬೇರೆಲ್ಲೂ ಇಲ್ಲ, ಈ ಭೂಮಿ ಮೇಲಿದ್ದಾನೆ. ಭಗವಂತ ಈ ಭೂಮಿ ಮೇಲಿದ್ದಾನೆ. ಆ ಭಗವಂತನ ದರ್ಶನ ಮಾಡಲಿಕ್ಕೆ
ಜನ್ಮದಾದರಾದಂತಹ ತಂದೆ ತಾಯಿ ಕೊಟ್ಟಂತಹ ಜನ್ಮ ನಮ್ಮದು. ಅವರ ಋಣವನ್ನಂತೂ ತೀರಿಸಲಿಕ್ಕಾಗುವುದಿಲ್ಲ. ಅಂತಹ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಇಂತಹ ಸಾನ್ನಿಧ್ಯಕ್ಕೆ ಬಂದಾಗ ಸಾಕ್ಷಾತ್ ಸಾಂಬ ಸದಾಶಿವ ಕಣ್ಣಿಗೆ ಕಾಣ್ತಾನಲ್ಲ, ಇದೊಂದು ಸೌಭಾಗ್ಯ. ಸರ್ವಂ ಶಿವಮಯಂ, ಸರ್ವಂ ಶಿವಮಯಂ, ಸರ್ವಂ ಶಿವಮಯಂ. ಹರ ನಮಃ ಪಾರ್ವತೀಪತೇ, ಹರ ಹರ ಮಹಾದೇವ. ಧ್ವನಿ ಏರು ಧ್ವನಿ ಬರದಂಥ ರೀತಿಯಲ್ಲಿದೆ. ನಾನು ಯಾವಾಗ ಈ ಕೈಲಾಸನಾಥನ ದರ್ಶನ ಮಾಡಿದ್ನೋ ಆಗ್ಲಿಂದ ಈಗಿನವರೆಗೂ ಈ ಆನಂದ ಬಾಷ್ಪ ಆನಂದದಲ್ಲೇ ಇದೆ. ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಬಂದಿದ್ದೇನೆ. ಇಲ್ಲಿವರೆಗೂ ನಾನು ನೋಡಿದಂತಹ ಸಾಕಷ್ಟು ಕ್ಷೇತ್ರಗಳಿದೆ, ಎಷ್ಟೋ ಕ್ಷೇತ್ರಗಳನ್ನು ದರ್ಶನ ಮಾಡಿಕೊಂಡು ಬಂದಿದ್ದೇನೆ. ಆದರೆ ಇಲ್ಲಿ ನನಗೆ ಸಿಕ್ಕಂಥ ಆನಂದ ಇದೆಯಲ್ಲ, ಈ ಆನಂದದ ಬಗ್ಗೆ ಹೇಳಲಿಕ್ಕೆ ಮಾತಿಲ್ಲ. ಎಷ್ಟು ನೋಡಿದ್ರೂ ಮೂಕನಾಗಿ ಆ ಭಗವಂತನ ನೋಡಬೇಕು ಎಂಬತಕ್ಕಂಥ ಆಸೆ ಮಾತ್ರ. ಈ ಆಸೆ ನನ್ನೊಬ್ಬನಿಗೆ ಆಗಬಾರ್ದು. ಎಲ್ಲರೂ ಈ ಕ್ಷೇತ್ರಕ್ಕೆ ಬನ್ನಿ. ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ನಿಮ್ಮ ಹಿರಿಯರನ್ನು, ನಿಮ್ಮ ಜನ್ಮದಾತರನ್ನು, ನಿಮ್ಮ ತಂದೆ ತಾಯಿನ ಜೊತೆ ಮಾಡ್ಕೊಂಡು ಬಂದು ಈ ಸಾನ್ನಿಧ್ಯವನ್ನು ದರ್ಶನ ಮಾಡಿಸೋ ಭಾಗ್ಯ ನಿಮಗೆ ಸಿಗಲಿ ಅಂತ ನಾನು ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತೀನಿ. ಯಾಕೆಂದರೆ ಶಿವಪಾರ್ವತಿಯರು ನಿಂತಂಥ ಸಾನ್ನಿಧ್ಯ ಇದು. ಶಿವಪಾರ್ವತಿಯರು ಏಕವಾಗಿ ನಿಂತ ಸ್ಥಳ, ಶಿವಪಾರ್ವತಿಯರ ಮುದ್ದಿನ ಮಗನಾದಂಥ ಗಣಪ ನಿಂತಂಥ ಸ್ಥಳ. ಈ ಸಾನ್ನಿಧ್ಯದಲ್ಲಿ ಅಂತಹ ಅದ್ಭುತವಾದಂಥ ಸಾನ್ನಿಧ್ಯಗಳಿರೋದ್ರಿಂದ ಎಲ್ಲರೂ ಈ ಸಾನ್ನಿಧ್ಯವನ್ನು ಎಷ್ಟು ವರ್ಣನೆ ಮಾಡಿದ್ರೂ ಅದು ಕಡಿಮೆನೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಸಾಂಬ ಸದಾಶಿವನಿಗೆ ವಿಶೇಷವಾದಂತಹ ರುದ್ರಾಭಿಷೇಕವನ್ನು, ಹಾಗೆ ವಿಶೇಷವಾದಂತಹ ದೇವಿಯ ಸಾನ್ನಿಧ್ಯವಾದ್ದರಿಂದ ಒಂದು ದುರ್ಗಾ ಮತ್ತು ಮೃತ್ಯುಂಜಯ ಹವನವನ್ನು, ಆ ಮಹಾಯಜ್ಞವನ್ನು ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲ ವೀಕ್ಷಕ ಬಂಧುಗಳಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಈ ಸೌಭಾಗ್ಯ ತಮ್ಮೆಲ್ಲರಿಗೂ ಸಿಗುವಂಥದ್ದಾಗಲಿ, ತಾವೆಲ್ಲರೂ ನೇರವಾಗಿ ಇಲ್ಲಿ ಬಂದು ದರ್ಶನ ಮಾಡುವಂಥದ್ದಾಗಲಿ, ಆ ಸೌಭಾಗ್ಯವನ್ನು ಕೈಲಾಸನಾಥನಾದಂತಹ ಸಾಂಬ ಸದಾಶಿವ ಎಲ್ಲರಿಗೂ ಕರುಣಿಸಲಿ. ಕೈಲಾಸನಾಥನಾದಂತಹ ಸಾಂಬ ಸದಾಶಿವನ ಸಾನ್ನಿಧ್ಯದಲ್ಲಿ ಸುತ್ತ ಇರತಕ್ಕಂತಹ ಈ ಗಣಗಳನ್ನು ನೋಡ್ಬೋದು. ಏನೇ ಆದರೂ ಶಿವಗಣಗಳು ಸಾಕಷ್ಟು ಇದೆ. ಸದಾಕಾಲ ಶಿವಗಣಗಳು ಇದ್ದರೂ ಎಲ್ಲಿ ಶಿವಗಣಗಳು ಜಾಸ್ತಿನೋ ಅಲ್ಲೇ ಸಾಂಬ ಸದಾಶಿವ. ಈ ಶಿವನಿಗೆ ಅಲಂಕಾರ ಬೇಡ, ಈ ಶಿವನಿಗೆ ಪುಷ್ಪಾಲಂಕಾರ ಬೇಡ, ಈ ಶಿವನಿಗೆ ವಿಶೇಷವಾಗಿರ್ತಕ್ಕಂತಹ ಮುತ್ತು ರತ್ನ ಪಚ್ಚ ವಜ್ರ ವೈಡೂರ್ಯಗಳು ಬೇಡ. ಬೇಕಾಗಿರ್ತಕ್ಕಂಥದ್ದು ಸದಾಕಾಲ ತಂಪಿನಿಂದಿರ್ತಕ್ಕಂಥ ಚಂದ್ರಶೇಖರನಾಗಿರ್ತಕ್ಕಂಥವನು ಸಾಂಬ ಸದಾಶಿವ. ಹಾಗಾಗಿ ಹಿಮದ ಮಡಿಲಲ್ಲಿ ಸ್ವಾಮಿ ನೆಲೆ ನಿಂತಂಥದ್ದು. ಸುತ್ತಮುತ್ತಿರ್ತಕ್ಕಂಥ ಇಷ್ಟು ಬೆಟ್ಟಗಳನ್ನು ನೋಡ್ತಾ ಇದ್ದೀವಿ. ಆ ಒಂದು ವಿಶೇಷವಾದಂಥ ಶಿಖರಕ್ಕಿಂತ ಎತ್ತರವಾದಂಥ ಬೆಟ್ಟವನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲೆಲ್ಲೂ ಕಾಣದಂತಹ ಅಷ್ಟು ವಿಶೇಷವಾಗಿರ್ತಕ್ಕಂಥ ಮಂಜಿನ ವಾತಾವರಣ ಅಲ್ಲಿ ಮಾತ್ರ ಇದೆ. ಅಷ್ಟು ಅದ್ಭುತವಾದಂಥ ಶಿಖರದ ಮೇಲೆ ಚಂದ್ರಶೇಖರನಿಗೆ ಸದಾಕಾಲ ತಂಪನ್ನು, ಹಾಗೆ ವಿಶೇಷವಾದಂಥ ಶ್ವೇತವರ್ಣದಲ್ಲಿ ಸ್ವಾಮಿ ಕಂಗಳಿಸ್ತಾ ಇದ್ದಾನೆ. ಅದರಲ್ಲೂ ಆ ಶಿಖರದ ಮೇಲ್ಭಾಗದಲ್ಲಿರ್ತಕ್ಕಂಥ ಆ ಕಿರೀಟ ಭಾಗ ಇದೆಯಲ್ಲ, ಆ ಕಿರೀಟ ಭಾಗ ರುದ್ರ ತನ್ನ ಜಟೆಯನ್ನು ಕಟ್ಟಿದ ಹಾಗಿದೆ. ಆ ಜಟೆಯನ್ನು ಕಟ್ಟಿದಂತಹ ಆ ಸ್ವರೂಪ, ಅದರ ತಳಭಾಗದಲ್ಲಿ ಬಂದರೆ ಗಣಪನ ಮುಖ, ಆ ಗಣಪನ ಮುಖದ ತಳಭಾಗದಲ್ಲಿ ಬಂದರೆ ಈಗಷ್ಟೇ ಸ್ವಲ್ಪ ಮೋಡಗಳು ಕವಿದಿದೆ, ಮೋಡಗಳು ಸ್ವಲ್ಪ ಕಡಿಮೆ ಆದರೆ ವಿಶೇಷವಾದಂತಹ ನಂದಿ ಮುಖವನ್ನು ತಾವು ನೋಡ್ತೀರಿ. ಆ ನಂದಿ ಮುಖವನ್ನು ದಾಟಿ ಪಕ್ಕಕ್ಕೆ ಬಂದರೆ ಮೂರು ರೇಖೆಗಳಿರ್ತಕ್ಕಂತಹ ಭಸ್ಮವನ್ನು ನೋಡ್ತೀರಿ. ಅದರ ಮೇಲ್ಭಾಗದಲ್ಲಿ ಓಂಕಾರ ಇರ್ತಕ್ಕಂಥದ್ದನ್ನು ತಾವು ನೋಡ್ಬೋದು. ಆ ಓಂಕಾರ ಇರ್ತಕ್ಕಂಥದ್ದನ್ನು ನೋಡಿದ್ರೆ ಅದು ಮತ್ತಷ್ಟು ಆನಂದವೇ ಸರಿ. ಅತ್ತ ಶಿವ ಇತ್ತ ಪಾರ್ವತಿ, ಆ ದೇವಿಯ ಸಾನ್ನಿಧ್ಯವನ್ನು ಚಂದ್ರಶೇಖರನ ವಿಶೇಷವಾಗಿರ್ತಕ್ಕಂಥ ತನ್ನ ತಲೆಯ ಮೇಲೆ ಚಂದ್ರನ ಇಟ್ಕೊಂಡಿದ್ದಾನಲ್ಲ ಅರ್ಧ ಚಂದ್ರಾಕೃತಿ, ಆ ಭಾಗದಲ್ಲಿ ನೋಡಿ ಅರ್ಧ ಚಂದ್ರಾಕೃತಿ, ಅರ್ಧ ಚಂದ್ರಾಕೃತಿಯೂ ಹೌದು. ಹಾಗೆ ದೇವಿಯ ಸಾನ್ನಿಧ್ಯದಲ್ಲಿ ಅಮ್ಮನವರ ಮುಖ ಇರತಕ್ಕಂಥ ಸಾನ್ನಿಧ್ಯವಾಗೂ ಕಾಣ್ತಾ ಇದೆ. ಗೌರೀರ್ಮಮಾಯ ಸಲೀಲಾ ನಿಕ್ಷತ್ವದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಇದು ನೈಜವಾಗಿರ್ತಕ್ಕಂಥದ್ದು, ಯಾರೊಬ್ಬರ ಕೆತ್ತನೆ ಅಲ್ಲ. ಇಲ್ಲಿ ಬಂದು ಯಾರು ಕೆತ್ತನೆ ಮಾಡೋ ಧೈರ್ಯ ಮಾಡ್ತಾರೆ? ಇಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಸುತ್ತಮುತ್ತ ಎಲ್ಲಿಂದೆಲ್ಲಿ ನೋಡಿದ್ರು ಸಹಿತ ಪರ್ವತ ಶ್ರೇಣಿಗಳು. ಈ ಪರ್ವತ ಶ್ರೇಣಿಯಲ್ಲಿ ಭಗವಂತ ಬಂದು ಇಲ್ಲಿ ತನ್ನ ಆನಂದದಿಂದ ಇಲ್ಲಿ ಕೂತಿರ್ತಕ್ಕಂಥದ್ದು, ಬರ್ತಕ್ಕಂಥ ಭಕ್ತರನ್ನು ಹರಿಸ್ತಿರ್ತಕ್ಕಂಥ ಕಾಲ. ಅತ್ತ ದೇವಿ ಪ್ರಸನ್ನಳಾಗಿದ್ದಾಳೆ. ಅದರ ತಳಭಾಗದಲ್ಲಿ ಓಂಕಾರ, ಅದರ ತಳಭಾಗದಲ್ಲಿ ಭಸ್ಮ, ಈ ಕಡೆ ನಂದಿ, ಮೇಲ್ಭಾಗ ಗಣಪ.
ಇನ್ನು ಆ ಮೇಲ್ಭಾಗದಲ್ಲಿರ್ತಕ್ಕಂಥದ್ದು ಶಿಖರ, ಆ ಜಟೆಯನ್ನು ಕಟ್ಟಿರ್ತಕ್ಕಂಥ ಸಾಂಬ ಸದಾಶಿವ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಜೊತೆಗೆ ಆ ವಿಶೇಷವಾಗಿರ್ತಕ್ಕಂಥ ಜಟೆಯನ್ನು ಕಟ್ಟಿ ಸ್ವಾಮಿ ಶ್ವೇತವರ್ಣದ ಆ ವಿಶೇಷವಾಗಿರ್ತಕ್ಕಂಥ ವಸ್ತ್ರವನ್ನು ಹುಟ್ಟಿದ್ದಾನಲ್ಲ, ಶ್ವೇತವರ್ಣಂ ಶ್ವೇತಮಾಲ್ಯಾಂಬ್ರದರಂ ಶ್ವೇತಗಂಧಾನುಲೇಪನಂ ಶ್ವೇತಾಶ್ವಾರ್ ಶ್ವೇತಶ್ಚಕ್ರ ಧ್ವಜತಾಕಾರ ಶೋಭಿತಂ. ಭಗವಂತ ಆ ಶ್ವೇತವರ್ಣದಲ್ಲಿ ಕೂತು ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರನ್ನೂ ಸಹಿತ ಕೃಷ್ಣವರ್ಣದ ಶಿಲೆಯಲ್ಲಿ ಸಾಂಬ ಸದಾಶಿವ ನೆಲೆಸಿದ್ದಾನೆ. ಸರ್ವಂ ಶಿವಮಯಂ, ಸರ್ವಂ ಶಿವಮಯಂ, ಸರ್ವಂ ಶಿವಮಯಂ. ಸರ್ವಾರ್ಥ ಸಾಧಕೀಂ ಶರಣ್ಯೇ ತ್ರಂಬಕೆ ಗೌರೀ ನಾರಾಯಣೀ ನಮೋಸ್ತುತೇ. ಗೌರೀನ್ ವಿವಾಯ ಸಲೀಲಾನ್ ಕ್ಷಿಪ್ತದ್ವಿಪರೀನ್ ವಿಪರೀಂ ತಾಂ ಚತುಷ್ಪದೀ ಅಷ್ಟಾಪದೀ ನೌಪದೀ ಬಹುಶ್ರೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್ ಹರಿಂ ಕಾರಾಸನಗರ್ಭಿಧಾಂ ನಲಸಿಕಾಂ ಸೋಂ ಕ್ಲೀಂ ಕಲಾಂ ವಿಭತೀಂ ಸುವರ್ಣಾಂ ಪ್ರಧಾನೀ ಚ ವರ್ಷದಾಂ ದೂತಾಂ ದಲಿತ್ರೋಜ್ವಲಾಂ ಒಂದೇ ಪ್ರಸ್ತಕ ಭಾಸಮಂಕುಶಿದ್ರಾಂ ಸರ್ಭೂಷಿತಾಂ ಉಜ್ವಲಾಂ ವಾಂ ಗೌರೀನ್ ತ್ರಿಪುರಾಂ ಫಲಾತ್ಪ್ರಕಲಾಂ ಸಂಚಿತ್ತ ಸಂಚಾರಣ. ಅಂಬಾ ಲಲಿತಾ ರಾಜರಾಜೇಶ್ವರಿ ಪಾರ್ವತಿ ಸರ್ವಸ್ವರೂಪಿ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಮಹೇಶ್ವರಿ ಮಹಾಕಾಲಿ ಮಹಾಲಕ್ಷ್ಮಿ ನಮೋಸ್ತದೆ. ಅಂಬಾ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ದೇವಿಹೇ ತನ್ನೋ ದುರ್ಗೆ ಪ್ರಚೋದಯಾತ್. ಶಿವ ಅತ್ತ, ಪಾರ್ವತಿ ಇತ್ತ. ಶಿವ ಪಾರ್ವತಿಯರ ಸಂಗಮ ಕ್ಷೇತ್ರ, ವಿಶೇಷವಾಗಿರ್ತಕ್ಕಂಥ ಆದಿ ಕೈಲಾಸ ಕ್ಷೇತ್ರ. ಆದಿ ಕೈಲಾಸದಲ್ಲಿ ಅತ್ತ ಕೈಲಾಸನಾಥಂತಹ ಸಾಂಬ ಸದಾಶಿವ, ಇತ್ತ ಪಾರ್ವತಿ ಸರೋವರ ಇರ್ತಕ್ಕಂಥದ್ದು. ಪಾರ್ವತಿ ಸರೋವರದಲ್ಲಿ ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿ ದೇವಿ ಶಿವನೊಡನೆ ಇರ್ತಕ್ಕಂಥದ್ದು. ಶಿವ ಸಾನ್ನಿಧ್ಯವೂ ಹೌದು, ಪಾರ್ವತಿಯ ಸಾನ್ನಿಧ್ಯವೂ ಹೌದು. ಈ ಸಾನ್ನಿಧ್ಯವನ್ನು ದರ್ಶನ ಮಾಡುವ ಭಾಗ್ಯ ತಮ್ಮೆಲ್ಲರಿಗೂ ಒಳಿತಾಗಲಿ, ಶುಭ ಉಂಟಾಗಲಿ. ಜಾತವೇದ ಸೇ ಸುನವಾಮ ಸೋಮ ಮರಾತೀತೋ ನಿಧಾತಿ ವೇದಾಹ ಸನ ಪರ್ಷತ ದುರ್ಘಾಣ ವಿಶ್ವಾ ನಾವೇ ವಸಿಂಧುಂ ದುರಿತಾತ್ಯಗ್ನಿ ತ್ವಾಂ ಅಗ್ನಿಮರ್ಣಾಂತಮ ಸಾಧ್ವಲಂತೀಂ ವೈಲೋಚನೀಂ ಧರ್ಮಫಲೇ ಸೃಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಧೇಂ ಸುತರಸಿ ತರಸಿ ನಮಃ. ಸಾಂಬ ಸದಾಶಿವನ ಸಾನ್ನಿಧ್ಯದಲ್ಲಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಕೈಲಾಸ ಪರ್ವತ, ಆದಿ ಕೈಲಾಸ, ಆದಿ ಕೈಲಾಸ ಪರ್ವತದ ಈ ಸಾನ್ನಿಧ್ಯದಲ್ಲಿ ನಿಂತು ಅದರಲ್ಲೂ ಸರೋವರ, ವಿಶೇಷವಾಗಿರ್ತಕ್ಕಂಥ ಪಾರ್ವತೀ ಸರೋವರ, ಪಾರ್ವತೀ ಸರೋವರದ ಮೇಲ್ಭಾಗದಲ್ಲಿ ತಾಯಿ ಪಾರ್ವತಿಯನ್ನು ಸಹಿತ ದರ್ಶನ ಮಾಡ್ತಾ ಇರ್ತಕ್ಕಂಥ ಈ ಒಂದು ಸೌಭಾಗ್ಯ. ಹಾಗೆ ಈ ದೇವಾಲಯದ ಪ್ರಧಾನ ಅರ್ಚಕರು ಇಲ್ಲಿರ್ತಕ್ಕಂಥ ನನ್ನ ಆತ್ಮೀಯರು, ಅವರು ಸಹಿತ ಈ ಕ್ಷೇತ್ರದ ಬಗ್ಗೆ ಒಂದಷ್ಟು ಉಪದೇಶಗಳನ್ನು, ಒಂದಷ್ಟು ವಿಶೇಷವಾದ ಮಾಹಿತಿಯನ್ನು ಅವರು ಕೊಡೋರಿದ್ದಾರೆ. ಯಹಾ ಪೇ ಪಾರ್ವತಿ ಮೈಯಾ ಕಾ ಪಾರ್ವತಿ ಕುಂಡ ಹೈ ಔರ್ ಯಹಾ ಪೇ ಇಲ್ಲಿ ಪಾರ್ವತಿ ದೇವಿಯ ಕುಂಡವಿದೆ. ಪಾರ್ವತಿ ದೇವಿಯು ಸ್ನಾನ ಮಾಡುತ್ತಿದ್ದಾಗ ಶಿವನು ಕೈಲಾಸದ ಪರ್ವತದಲ್ಲಿ ಧ್ಯಾನ ಮಾಡುತ್ತಿದ್ದರು. ಧ್ಯಾನವೆಲ್ಲ ಮುಗಿದಾದ ನಂತರ ಶಿವನ ಗಮನ ಪಾರ್ವತಿ ದೇವಿ ಹತ್ರ ಸೆಳೆಯಿತು. ಇಲ್ಲಿ ಬರುವ ಭಕ್ತರು ಖಾಲಿ ಕೈಯಲ್ಲಿ ಬರೋದಕ್ಕಿಂತ ಪರಮೇಶ್ವರನಿಗೆ ವಸ್ತ್ರ ಮತ್ತು ಕಾಯಿ ಹಾಗೂ ಪಾರ್ವತಿ ದೇವಿಗೆ ಬಹಳ ಪ್ರಿಯವಾಗಿರತಕ್ಕಂಥ ಸೀರೆ, ಅಲಂಕಾರದ ವಸ್ತುಗಳನ್ನು ತಂದರೆ ಭಕ್ತರ ಕೋರಿಕೆಗಳು ಕೂಡ ಈಡೇರತಕ್ಕಂಥದ್ದಿದೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರು ಮತ್ತು ಶ್ರೀನಿವಾಸ್ ಶರ್ಮಾರವರು ಕರ್ನಾಟಕದಿಂದ ಇಲ್ಲಿ ಬಂದಿರತಕ್ಕಂಥದ್ದು, ಇಲ್ಲಿಗೆ ಆಗಮಿಸಿರತಕ್ಕಂಥದ್ದು ನಮಗೆ ಬಹಳ ಸಂತೋಷ ತಂದಿದೆ. ಭಕ್ತರು ತಾವು ಸಹ ಇಲ್ಲಿ ಬಂದು ಪಾರ್ವತಿ ಮತ್ತು ಪರಮೇಶ್ವರನ ದರ್ಶನವನ್ನು ಮಾಡಿಕೊಂಡು, ಆದಿ ಕೈಲಾಸ ಕ್ಷೇತ್ರದ ದರ್ಶನವನ್ನು ಮಾಡಿಕೊಂಡು ನೀವು ಪರಿಹಾರಗಳನ್ನು ಕಂಡುಕೊಳ್ಬಹುದು. ಆದಿ ಕೈಲಾಶ ಸಾನ್ನಿಧ್ಯದಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ಪಾರ್ವತಿ ಸರೋವರ, ತಾಯಿಯ ಈ ಒಂದು ಸಾನ್ನಿಧ್ಯ, ಪರಮೇಶ್ವರನ ಈ ಒಂದು ಸಾನ್ನಿಧ್ಯ ನಿಜಕ್ಕೂ ಬಹಳ ಅತ್ಯದ್ಭುತ ಅಂತಲೇ ಹೇಳ್ಬೋದು.
ಈ ಒಂದು ಸಾನ್ನಿಧ್ಯದಲ್ಲಿ ಇವತ್ತಿನ ದಿವಸ ನಾವು ನನ್ನ ತಂದೆಯವರ ಜೊತೆ ಬಂದು ನಮ್ಮ ಪರಿವಾರದ ಜೊತೆ ಬಂದು ಭಗವಂತನ ದರ್ಶನವನ್ನು ಮಾಡ್ತಾ ಇರತಕ್ಕಂಥದ್ದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಹಾಗಾಗಿ ಅದರಲ್ಲೂ ಬಹಳ ವಿಶೇಷವಾಗಿ ಈ ಒಂದು ಕ್ಷೇತ್ರದ ಪ್ರಧಾನ ಅರ್ಚಕರು ಕೂಡ ನಮ್ಮ ಜೊತೆ ಇರೋದು ಇವತ್ತಿನ ದಿವಸ ನಮ್ಮ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಭಗವಂತನ ದರ್ಶನ, ತಾಯಿಯ ದರ್ಶನ, ಇದೆಲ್ಲವೂ ಕೂಡ ಹೇಳ್ತಾ ಹೋದರೆ ಅತ್ಯದ್ಭುತ. ಆದರೆ ಇಲ್ಲಿಗೆ ಪರಿಕ್ರಮಿಸೋದು ಮಾತ್ರ ಬಹಳ ಕಷ್ಟಕರ ಅಂತಲೇ ಹೇಳ್ಬೋದು. ಮಾರ್ಗ ಎಲ್ಲವೂ ಕೂಡ ಬಹಳ ಅದ್ಭುತವಾಗಿದೆ, ಆದರೆ ಉಸಿರಾಟದ ಸಮಸ್ಯೆ ಬಹಳ ದೊಡ್ಡ ಮಟ್ಟದಲ್ಲೇ ಬಾಧಿಸ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಇದೆಲ್ಲವನ್ನೂ ಕೂಡ ಅನುಸರಿಸ್ಕೊಳ್ತಾ ನಾವೇ ಒಂದು ಸಾನ್ನಿಧ್ಯದಲ್ಲಿ ಬಂದು ಭಗವಂತನ ದರ್ಶನವನ್ನು ಮಾಡಿದರೆ ಅದು ನಿಜಕ್ಕೂ ಹೇಳ್ತೇನೆ, ನೋಡಲಿಕ್ಕೆ ಎರಡು ಕಣ್ಣುಗಳು ಸಾಲದು. ಇದೇನು ಆವಾಗಲೇ ಗುರುಜಿಯವರು ಹೇಳ್ತಾ ಇದ್ರು, ಅಲ್ಲಿ ಭಗವಂತನ ದರ್ಶನವನ್ನು ಮಾಡಬೇಕಾದ್ರೆ, ಕೈಲಾಸ ಪರ್ವತದ ದರ್ಶನವನ್ನು ಮಾಡಬೇಕಾದ್ರೆ ಭಗವಂತನ ಆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ರೂಪದ ಕುರುಹುಗಳನ್ನು ನಾವೆಲ್ಲರೂ ಕೂಡ ಗಮನಿಸ್ಬೋದು ಅಂತ ಹೇಳಿ, ಗಣಪನ ರೂಪ ಆಗಿರ್ಬೋದು, ತಾಯಿ ಪಾರ್ವತೀದೇವಿಯ ರೂಪ ಆಗಿರ್ಬೋದು, ಮತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ನಂದಿಯ ಆಕಾರ ಆಗಿರ್ಬೋದು, ಪರಮೇಶ್ವರನ ಆಕಾರ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಗಮನಿಸಿದಾಗ ನಿಜಕ್ಕೂ ಆ ಕ್ಷಣ ಮೈ ರೋಮಾಂಚನಗೊಳಿಸ್ತಕ್ಕಂಥದ್ದಿರುತ್ತೆ. ಸಾಧಾರಣವಾಗಿ ಹೇಗೋ ಹಾಗೆ ಹೇಗೋ ನೋಡಿದ್ರೆ ನಮಗದು ಗೊತ್ತಾಗೋದಿಲ್ಲ. ಒಂದು ಕ್ಷಣ ಪರಮೇಶ್ವರನನ್ನು ಓಂ ನಮಃ ಶಿವಾಯ ಎಂಬತಕ್ಕಂಥ ಆ ಒಂದು ಮಹಾಮಂತ್ರವನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ, ನಿಷ್ಕಲ್ಮಶದಿಂದ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿದ್ರೆ ಭಗವಂತ ಆ ಕ್ಷಣ ಕಣ್ಮುಂದೆ ಹಾಗೆಯೇ ಪ್ರತ್ಯಕ್ಷ ಆಗುತ್ತಾರೆ. ಅಂತಹ ಶಕ್ತಿಯುತವಾಗಿರ್ತಕ್ಕಂಥ ಈ ಒಂದು ಸಾನ್ನಿಧ್ಯ ಆದಿ ಕೈಲಾಸ, ಅದರಲ್ಲೂ ಈ ಒಂದು ಮಾಧ್ಯಮದಲ್ಲಿ ಪ್ರಪ್ರಥಮ ಬಾರಿಗೆ ಆದಿ ಕೈಲಾಸದ ದರ್ಶನವನ್ನು ಮಾಡ್ತಾ ಇರತಕ್ಕಂಥದ್ದು ನಿಜಕ್ಕೂ ಅದೃಷ್ಟದಾಯಕ ಅಂತಲೇ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ, ನಮ್ಮ ತಂದೆಯವರ ಈ ಒಂದು 10 ವರ್ಷಗಳ ನಿರ್ಘಳ ಪ್ರಯಾಣದಲ್ಲಿ 11ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡಿರತಕ್ಕಂಥ ಈ ಒಂದು ಸುಸಂದರ್ಭದಲ್ಲಿ ಆದಿ ಕೈಲಾಸನ ದರ್ಶನವನ್ನು ಮಾಡ್ತಾ ಇದ್ದೇವೆ ಅಂತಂದರೆ ಇದೆಲ್ಲದರಲ್ಲೂ ತಮ್ಮ ಒಂದು ಕೈವಾಡವು ಕೂಡ ಇರತಕ್ಕಂಥದ್ದಿದೆ, ತಮ್ಮೆಲ್ಲರೂ ಕೂಡ ಹಸ್ತಕ್ಷೇಪ ಇರತಕ್ಕಂಥದ್ದಿದೆ. ಯಾಕೆಂದರೆ ತಮ್ಮೆಲ್ಲರ ಒಂದು ಜೊತೆ ಇಲ್ಲ ಅಂತಂದರೆ, ತಾವೆಲ್ಲರೂ ಸಹಕರಿಸಿಲ್ಲ ಅಂತಂದರೆ ಇವತ್ತಿನ ದಿವಸ ನಾವೊಂದು ಸ್ಥಾನವನ್ನು ತಲುಪಲಿಕ್ಕೆ ಆಗ್ತಾ ಇರಲಿಲ್ಲ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ತಾವು ನಿಮ್ಮ ವಾಸ್ತುಗ್ರಹದಲ್ಲೇ ಕೂತು ಭಗವಂತ ಆದಿ ಕೈಲಾಸನ ದರ್ಶನವನ್ನು ಮಾಡಬೇಕು ಅಂತ ಹೇಳಿ ಇವತ್ತಿನ ದಿವಸ ನಮ್ಮ ಇಂಥದ್ದೊಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಪ್ರಯಾಣ, ಈ ಒಂದು ಪ್ರಯಾಣ ಸಫಲವಾಗಿರ್ತಕ್ಕಂಥದ್ದಿದೆ, ಭಗವಂತನ ಅನುಗ್ರಹ ನಮಗೆ ಸಿಕ್ಕಿರತಕ್ಕಂಥದ್ದಿದೆ. ಇನ್ನು ಮುಂದಿನ ಭಾಗದಲ್ಲಿ ಅಂತಂದರೆ ಇನ್ನು ಮುಂದೆ ಯಮದ್ವಾರದ ದರ್ಶನವನ್ನು ಕೂಡ ನಾವು ಮಾಡ್ತಕ್ಕಂಥವ್ರಿದ್ದಾರೆ. ಯಾಕೆಂದರೆ ಎಷ್ಟೋ ಜನ ಬರ್ತಾರೆ, ಯಮದ್ವಾರದ ದರ್ಶನವನ್ನು ಮಾಡೋದಿಲ್ಲ. ಇಲ್ಲಿನ ಪ್ರಧಾನ ಅರ್ಚಕರು ಅದನ್ನೇ ಹೇಳ್ತಾ ಇದ್ದಾರೆ, ಕೈಲಾಸಕ್ಕೆ ಬರೋದು ಎಷ್ಟು ಅದ್ಭುತನೋ, ಇಲ್ಲಿ ಬಂದು ಯಮದ್ವಾರದ ದರ್ಶನವನ್ನು ಮಾಡ್ತಕ್ಕಂಥದ್ದು ಕೂಡ ಅಷ್ಟೇ ಅದ್ಭುತ ಅಂತ ಹೇಳಿ, ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಬರ್ತಕ್ಕಂಥ ಯಾರೇ ಯಾತ್ರಿಕರಾದ್ರೂ ಕೂಡ ಭಗವಂತನ ದರ್ಶನವನ್ನು ಮಾಡಿ, ಅದಾದ ಮೇಲೆ ಯಮದ್ವಾರದ ದರ್ಶನವನ್ನು ಮಾಡಿ, ಇಲ್ಲಿ ಕೂತು ಒಂದು 10 ನಿಮಿಷ ಭಗವಂತನ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಇಷ್ಟಾರ್ಥಗಳೆಲ್ಲವನ್ನೂ ಕೂಡ ಕಾರ್ಯಸಿದ್ಧಿ ಪಡಿಸ್ಕೊಳ್ತೀರಿ. ಗುರುಜಿಯವರು ಆಗಲೇ ಹೇಳ್ತಾ ಇದ್ರು, ಯಾರು ಮಾನವರಾಗಿ ಜನ್ಮವನ್ನು ತಾಳದ ಮೇಲೆ ಒಂದು ಸತಿ ಆದಿ ಕೈಲಾಸದ ದರ್ಶನವನ್ನು ಮಾಡ್ತಿರೋ, ನಾವು ಗತವಾದ ಮೇಲೆ ಅಂತಂದರೆ ನಾವು ಕಾಲವಾದ ಮೇಲೆ ಕೈಲಾಸ ಸೇರ್ಕೊಳ್ತಕ್ಕಂಥದ್ದು ಬೇರೆ, ಜೀವಂತವಾಗಿದ್ದಾವೆ ಬಂದು ಕೈಲಾಸದ ದರ್ಶನವನ್ನು ಮಾಡ್ತಕ್ಕಂಥದ್ದಿರುತ್ತಲ್ಲ, ಅದು 7 ಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಅಂತಹ ಪುಣ್ಯವನ್ನು ಪ್ರಾಪ್ತಿ ಮಾಡ್ಕೊಳ್ತಕ್ಕಂಥ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯ ಆದಿ ಕೈಲಾಸ ಅಂತಲೇ ಹೇಳ್ಬೋದು. ಆದಿ ಕೈಲಾಸದ ಯಾತ್ರೆಗೆ ಇವತ್ತಿನ ದಿವಸ, ಅದರಲ್ಲೂ ನಮ್ಮ ಘನ ಸರ್ಕಾರ MSIL ಕರ್ನಾಟಕ ಟೂರಿಸಂ ವತಿಯಿಂದ ಇವತ್ತಿನ ದಿವಸ ನಾವು ಬಂದಿರತಕ್ಕಂಥದ್ದು ಇದು ನಿಜಕ್ಕೂ ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ನಮ್ಮ ಜೊತೆ ನಮ್ಮ ಸ್ನೇಹಿತರು ಸಾಕಷ್ಟು ಜನ ಬಂದಿದ್ದಾರೆ, ಇಲ್ಲಿನ ಒಂದು ಗೈಡ್ ಆಗಿರ್ಬೋದು, ಇಲ್ಲಿನ ರೀತಿ ನೀತಿಗಳನ್ನು ರಿವಾಜುಗಳನ್ನು ಪ್ರತಿಯೊಂದನ್ನು ಕೂಡ ಅರ್ಥಗರ್ಭಿತವಾಗಿ ತಿಳಿಸ್ತಕ್ಕಂಥವ್ರಾಗಿರ್ಬೋದು, ಎಲ್ಲರೂ ಕೂಡ ಬಹಳ